Aspashayogo Vainama Sarvasattva Sukohitaha Avivado Aviruddhascha Deshitastam Namamyaham Avivado Aviruddhascha Deshitastam Namamyaham. Shri Gurubhyo Namahari Om. Charanam Pavitram Vitatam Puranam Yena Putastarati Dushkrutani Tena Pavitrena Shuddhena Putaha Atipapma Namaratintarema Narayanam Padmabhumam Vasishtam Shaktincha Tatputra Parasharancha Vyasam Shukam Gaudapadam Mahantam Govinda Yogindra Matasya Shishyam Shri Shankaracharya Matasya Padmapadancha Hastamalakancha Shishyam Tam Totakam Vartikakaramanyana Asmad Gurun Santatamanatusmi Shankaram Shankaracharyam Keshavam Badarayanam Sutra Bhashya Kritau Vande Bhagavantau Punah Punah Shruti Spruti Purananam Alayam Karunalayam Namami Bhagavat Padam Shankaram Loka Shankaram Sutra Bhashya Pranetarau Vedantabja Prabhakarau Vande Parasparatmanau Padarayana Shankarau Achaturu Vadano Brahma Vibahura Parohari Apanalochana Shambhu Bhagavan Badarayana Adihi Bhagavo Brahma Srimad Shankara Bhagavad Pujya Padamaha Sadguru Bhyo Namaha Shri Shri Satchidanandendra Saraswati Sadguru Padukabhyam Namaha Om Shanti 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 Namo Namah Sadguru Padukabhyam Bhagavad Bhaktaru, Sadguru Bhaktaru, Shankara Bhagavad Pujyapadacharyara, Paramaharasakaru, Brahma Sutra Shankara Bhashya, Priyaru Agiruva, Tammellarigu, Indina Suprabhatamanu Helutta, Indu Shubhakannama Samvatsaradalli, Uttarayana, Grishmarutu, Ashadha Masa, Shukla Paksha Saptami Tithi Vara Budhavara Yel Savarada Ippatyadana Isimi July Arane Tariku Budhavara Tamellarigo Shubhodayavannu Korutta Indina Brahma Sutra Shankara Bhashya Sara Pravachana Karyakramakke Hrutpurvakavada Suswagatakalannu Korutta Karyakramavanna Prarambha Maadta Iddeene Namo Namasri Sri Satchidanandendra Saraswati Sadguru Padukabhyam E Brahma Sutra Shankara Bhashya Sara Pravachana Malikeyalli Indina Pravachana Vandanura Hadinelane Vishesha Upanyasa Vandanura Hadinaidane Adhikarana Brahma Sutra Shankara Bhashya Dalli Murane Adhyaya Murane Pada Dalli Idu Hadinaidane Adhikarana
ಈ ಅಧಿಕರಣಕ್ಕೆ ಹೆಸರು ಹಾನ್ಯಧಿಕರಣ ಶುರುಮಾಡ. ಅಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ಪಂಚದಶಂ ಹಾನ್ಯಧಿಕರಣಂ. ಓಂ ಹಾನೌತೂಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದ ಸ್ತುತ್ಯುಪಗಾನವತ್ತದುಕ್ತಂ. ಓಂ ಶಾಂತಿ ಶಾಂತಿ ಶಾಂತಿಃ. ಓಂ ಹಾನೌತೂಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದ ಸ್ತುತ್ಯುಪಗಾನವತ್ತದುಕ್ತಂ. ಓಂ ಶಾಂತಿ ಶಾಂತಿ ಶಾಂತಿಃ. ಈ ಸೂತ್ರ ವೇದಾಂತ ಮೀಮಾಂಸಾ ದರ್ಶನದಲ್ಲಿ ಮೂರನೇ ಅಧ್ಯಾಯ ಮೂರನೇ ಪಾದ ಹದಿನೈದನೇ ಅಧಿಕರಣದಲ್ಲಿ ಇಪ್ಪತ್ತ ಆರನೇ ಸೂತ್ರ. ಇದು 346ನೇ ಸೂತ್ರ. ಈ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರವಿದೆ, ತುಂಬಾ ಸೊಗಸಾಗಿದೆ. ಶಾಂಕರ ಭಾಷ್ಯದೊಂದಿಗೆ ಸೂತ್ರಾರ್ಥವನ್ನು ವಿಚಾರ ಮಾಡುತ್ತಾ ಹೋದರೆ ಮನಸ್ಸಿಗೆ ತುಂಬಾ ಆನಂದವಾಗುತ್ತೆ. ಇನ್ನೊಮ್ಮೆ ಹೇಳೋಣ. ಅಥ ವೇದಾಂತ ಮೀಮಾಂಸಾ ಶಾಸ್ತ್ರೇ ಶಾರೀರಕ ಮೀಮಾಂಸಾ ಶಾಸ್ತ್ರೇ ಉತ್ತರ ಮೀಮಾಂಸಾ ಶಾಸ್ತ್ರೇ ಬ್ರಹ್ಮಸೂತ್ರ ಶಾಂಕರ ಭಾಷ್ಯೇ ತೃತೀಯಾಧ್ಯಾಯೇ ತೃತೀಯೇ ಪಾದೇ ಏಕಾದಶಂ ಹಾನ್ಯಧಿಕರಣಂ. ಓಂ ಹಾನೌತೂಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದ ಸ್ತುತ್ಯುಪಗಾನವತ್ತದುಕ್ತಂ. ಓಂ ಶಾಂತಿ ಶಾಂತಿ ಶಾಂತಿಃ. ಸೂತ್ರಕ್ಕೆ ಪದಚ್ಛೇದವನ್ನು ಮಾಡಿ ಅನ್ವಯವನ್ನು ಹೇಳಿ ಅರ್ಥವನ್ನು ಹೇಳ್ತೇನೆ. ಹಾನೌ ತು ಉಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದ ಸ್ತುತ್ಯುಪಗಾನವತ್ ತತ್ ಉಕ್ತಂ ಇತಿ ಪದಚ್ಛೇದ. ಮತ್ತೊಮ್ಮೆ ಮಾಡ್ತೇನೆ. ಹಾನೌ ತು ಉಪಾಯನ ಶಬ್ದಶೇಷತ್ವಾತ್ ಕುಶಾಚ್ಛಂದ ಸ್ತುತ್ಯುಪಗಾನವತ್ ತತ್ ಉಕ್ತಂ ಷಟ್ ಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ ಒಟ್ಟು ಆರು ಪದಗಳಿವೆ. ಆರು ಪದಗಳಿಂದ ರಚಿತವಾಗಿರುವ ಪರಮ ಮಂಗಳಕರವಾದ ಸೂತ್ರವಿದು. ಅರ್ಥ ಹೇಳೋಣ. ಹಾನೌತು ಹಾನಿಯಲ್ಲಾದರೋ ಉಪಾಯನ ಶಬ್ದ ಶೇಷತ್ವಾತ್ ಉಪಾಯನ ಶಬ್ದಕ್ಕೆ ಶೇಷವಾಗಿರುವುದರಿಂದ ಕುಶ ಛಂದ ಸ್ತುತಿ ಉಪಗಾನದಂತೆ ಎಂದು ತದುಕ್ತಂ ಅದು ಹೇಳಲ್ಪಟ್ಟಿದೆ. ಏನು ಅರ್ಥವಾಗ್ತಾ ಇಲ್ಲ. ಈ ಒಂದು ಅವ್ಯಕ್ತಾರ್ಥ ಪದಗಳಿಗೆ ಭಗವತ್ಪಾದ ಜಗದ್ಗುರು ಶಂಕರಾಚಾರ್ಯರವರು ಬೇರೆ ಬೇರೆ ಉಪನಿಷತ್ತುಗಳಿಂದ ಮಂತ್ರಗಳನ್ನ ತಂದು ಅಲ್ಲಿ ವಿಷಯ ವಾಕ್ಯವನ್ನ ಒಡ್ಡಿ ಅದರಲ್ಲಿ ಸಂಶಯಗಳನ್ನು ಎಬ್ಬಿಸಿ ಅದರಂತರ ಪೂರ್ವ ಪಕ್ಷವನ್ನು ಹೇಳಿ ಉತ್ತರ ಪಕ್ಷವಾಗಿ ಈ ಸೂತ್ರಕ್ಕೆ ಅರ್ಥವನ್ನು ಮಾಡ್ತಾ ಇದ್ದಾರೆ. ಇದು ಸಿದ್ಧಾಂತ ಸೂತ್ರ. ಇನ್ನೊಮ್ಮೆ ಓದ್ತೆ ಗಟ್ವಾಬಿಡಿ ಸೂತ್ರವನ್ನ, ಚೆನ್ನಾಗಿದೆ. ನಾವೇನ್ ಮಾಡ್ಬೇಕು ಅಂದ್ರೆ 555 ಸೂತ್ರಗಳಿವೆ. ಈ ಸೂತ್ರಗಳನ್ನ ಪ್ರತಿ ದಿವಸ ಒಂದು ಹತ್ತತ್ತು ಸೂತ್ರ ಹತ್ತು ಸ್ಥಳ ಹೇಳ್ಕೋತಾ ಬರಬೇಕು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಜನ್ಮಾದ್ಯಸ್ಯ ಯತಃ ಓಂ ಶಾಸ್ತ್ರಯೋ ನಿತ್ವಾತ್ ಓಂ ತತ್ವ ಸಮನ್ವಯಾತ್ ಓಂ ಈಕ್ಷತೇರ್ನ ಶಬ್ದಂ ಓಂ ಗೌಣಶ್ಚೇನಾತ್ಮ ಶಬ್ದಾತ್ ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ ಹೇಯತ್ವಾವಚನಾಚ್ಯ ಓಂ ಸ್ವಾಪ್ಯಯಾತ್ ಓಂ ಗತಿ ಸಾಮಾನ್ಯಾತ್. ಹತ್ತಾಯ್ತು. ಈ ತರಹ ಹತ್ಸರ ಹೇಳ್ಕೋಬೇಕು. ಹತ್ಸಲ ಹೇಳ್ಕೊಂಡ ಗಟ್ಟಿ ಆಗತ್ತೆ. ಹೀಗೆ ನಾವು ಇಡೀ ಸೂತ್ರಗಳನ್ನ
ಒಂದು ಎರಡು ಮೂರು ತಿಂಗಳಲ್ಲಿ ಗಟ್ಟಿ ಮಾಡ್ಬಿಡ್ಬೋದು. ಗಟ್ಟಿ ಮಾಡಿಕೊಂಡು ಪ್ರತಿದಿನ ಪಾರಾಯಣ ಮಾಡ್ತಾ ಬಂದರೆ ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೆ ಪರಾವರೆ ಎನ್ನುವಂತೆ ಖಂಡಿತ ಪ್ರಯೋಜನವಾಗುತ್ತೆ. ಓಂ ಹಾನೌತೂಪಾಯನ ಶಬ್ದ ಶೇಷತ್ವಾತ್ ಕುಶಾಚಂದ ಸ್ತುತ್ಯುಪಗಾನವತ್ತ ದುಕ್ತಂ ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು, ಮಗು ಹಾನೋ ಅಂತ ಇದೆ, ಇದಕ್ಕೆ ರೂಪ ನಿಷ್ಪತ್ತಿ ಹೇಳಪ್ಪ ಮಗು ಅಂದ್ರು. ರೂಪ ನಿಷ್ಪತ್ತಿ ಅಂದ್ರೇನು? ಲಿಂಗ ವಿಭಕ್ತಿ ವಚನ ಅದರ ರೂಪಗಳು ಹೇಳು ಅಂದ್ರು. ನಾನೇ ಮಾಡ್ಬಿಟ್ಟೆ ಹಾನೋ ಅಂತೀಯಲ್ಲ ಅದನ್ನ ಹಾನಹ ಹಾನೌ ಹಾನಹ ಅಂತ ಮಾಡಿಕೊಂಡು ಪ್ರಥಮ ವಿಭಕ್ತಿ ದ್ವಿವಚನ ಅಂದೆ. ಅಲ್ಲ, ತಪ್ಪು, ಇದು ಪ್ರಥಮ ವಿಭಕ್ತಿ ಅಲ್ಲ, ಪುಲ್ಲಿಂಗವು ಅಲ್ಲ, ಅಕಾರ ಅಂತ ಶಬ್ದವೂ ಅಲ್ಲ ಅಂದ್ಬಿಟ್ರು. ಮೂರು ತಪ್ಪಾಯ್ತು. ನಾನು ಹಾನಹ ಹಾನೌ ಹಾನಹ ರಾಮಹ ರಾಮೌ ರಾಮಹ ಎನ್ನುವಂತೆ ಅಕಾರಾಂತ ಪುಲ್ಲಿಂಗ ಹಾನ ಶಬ್ದ ಪ್ರಥಮ ವಿಭಕ್ತಿ ದ್ವಿವಚನ ಅಂತ ಹೇಳಿದಾಗ ಪೂಜ್ಯರಾದ ಸದ್ಗುರುಗಳು ಎಲ್ಲವೂ ತಪ್ಪು, ಅಕಾರಾಂತವಲ್ಲ, ಪುಲ್ಲಿಂಗವೂ ಅಲ್ಲ, ಪ್ರಥಮ ವಿಭಕ್ತಿಯೂ ಅಲ್ಲ, ದ್ವಿವಚನವೂ ಅಲ್ಲ ಅನ್ಬಿಟ್ಟು ನನಗೆ ಆಶ್ಚರ್ಯವಾಯ್ತು. ಹಾಗಾದ್ರೆ ಯಾವ ಸ್ವಾಮೀಜಿ ಅಂತ ಕೇಳಿದೆ. ಇಕಾರಾಂತ ಸ್ತ್ರೀಲಿಂಗ ಹಾನಿ ಶಬ್ದ ಮತಿ ಶಬ್ದವತಿ ಇದು ಸಪ್ತಂ ಏಕವಚನ ಅಂತ ಅಂತ ಹೇಳಿದ್ರು. ಚೆನ್ನಾಗಿ ಜಪ್ಗ ಇದೆ. ಹಾನಿ ಹಾನಿ ಹಾನಯ ಮತಿ ಮತಿ ಮತಯ ಇಕಾರಾಂತ ಶಬ್ದಗಳು ಪುಲ್ಲಿಂಗದಲ್ಲೂ ಇವೆ ಸ್ತ್ರೀಲಿಂಗದಲ್ಲೂ ಇವೆ. ಇಲ್ಲಿ ಧನ ಹಾನ್ಯ ನತ್ತು ಧನಹಾನೇನ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ಯಥಾ ಶ್ರೀಮಾನ್ ಧನಹಾನ್ಯ ವೇತಿ ಎಂದು ಬರೆದಿದ್ದಾರೆ ಅಂತ ಜ್ಞಾಪಿಸಿದ್ರು. ಅಂತ ಪರಮ ಪೂಜ್ಯ ಸದ್ಗುರು ವರೇಣ್ಯರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮಗಳು. ಹಾನೌ ಹಾನಿಯಲ್ಲಿ ಒಂದು ಹಾನಿ, ಇನ್ನೊಂದು ಉಪಾಯನ. ಇದನ್ನೇ ಹಾನೋಪಾದಾನೆ ಅಂತ ಹೇಳ್ತೇವೆ. ಹಾನಂಚ ಉಪಾದಾನಂಚ ಹಾನೋಪಾದಾನಂ ಹಾನ ಶಬ್ದವೂ ಇದೆ. ಇಲ್ಲಿ ಮಾತ್ರ ಭಗವಾನ್ ಸೂತ್ರಕಾರರು ಹಾನಿ ಶಬ್ದವನ್ನು ಬಳಸಿದ್ದಾರೆ. ನೋಡಿ, ಅರ್ಥ ತುಂಬಾ ಚೆನ್ನಾಗಿದೆ. ಹಾನುವುದು ಹಾನಿಯಲ್ಲಾದರೂ, ಹಾನಿ ಅಂದ್ರೇನು? ಬಿಡುವುದು, ತ್ಯಾಗ ಮಾಡುವುದು, ಕೈ ಬಿಡುವುದು, ಒಗೆಯುವುದು ಅಂತ ಅರ್ಥ. ಥ್ರೋಯಿಂಗ್ ಗಿವಿಂಗ್ ಅಪ್ ಅಂತ ಅರ್ಥ. ಇದರಲ್ಲಿ ಉಪಾಯನ ಶಬ್ದ ಶೇಷತ್ವಾತ್ ಉಪಾಯನ ಸ್ವೀಕಾರ ಮಾಡುವುದು ಎನ್ನುವಂತ ಶಬ್ದಕ್ಕೆ ಶೇಷವಾಗಿರುವುದರಿಂದ ಹಾನಿ ಅಂತಾಗಬೇಕಾದರೆ ಉಪಾಯನ ಬೇಕೇ ಬೇಕು, ಉಪಾಯನ ಅಂತಾಗಬೇಕಾದ್ರೆ ಹಾನಿ ಬೇಕೇ ಬೇಕು. ಯಾಕೆ? ಹಾನಿಯು ಉಪಾಯನ ಶಬ್ದಕ್ಕೆ ಶೇಷವಾಗಿದೆ, ಉಪಾಯನವು ಹಾನಿ ಶಬ್ದಕ್ಕೂ ಶೇಷವಾಗಿರುತ್ತದೆ. ಎಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ ಇದು, ತುಂಬಾ ಜೋರಾಗಿದೆ. ಶುರು ಮಾಡ್ತಾ ಇದ್ದೇನೆ ನೋಡಿ. ಅಸ್ತಿ ತಾಂಡಿನಾಂ ಶ್ರುತಿ, ತಾಂಡಿ ಶಾಖ ಇದು ಸಾಮವೇದದ ಶಾಖ, ಸಹಸ್ರ ಶಾಖ ಸಹಸ್ರ ವರ್ತಮ ಸಾಮವೇದ. ಸಾಮವೇದಕ್ಕೆ ಒಂದು ಸಹಸ್ರ ಶಾಖೆಗಳಿದ್ದವು, ಅದರಲ್ಲಿ ತಾಂಡಿ ಶಾಖೆ ಎನ್ನುವುದು ಒಂದು. ಸಾಮವೇದಕ್ಕೆ ಸೇರಿರುವ ತಾಂಡಿ ಶಾಖೆಯಲ್ಲಿ ಈ ಒಂದು ಮಂತ್ರ ಬಂದಿದೆ. ಎಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಭಗವತ್ಪಾದ ಶಂಕರಾಚಾರ್ಯರವರು. ನನಗೆ ಶಂಕರ ಎಂದ ಕೂಡಲೇ ರೋಮಾಂಚನವಾಗುತ್ತೆ. ಮೂಲೆ ಅಕ್ಷರ ಶಂಕರ, ಅಬ್ಬಬ್ಬಬ್ಬ, ಅವರ ತಪಸ್ಸು
ಅವರ ವಿದ್ವತ್ತು, ಅವರ ತ್ಯಾಗ, ಅವರ ಜ್ಞಾನ, ಅವರ ಪಾಂಡಿತ್ಯ, ಅವರ ಶಾಸ್ತ್ರ ಜ್ಞಾನ, ಉಪದೇಶ ಮಾಡುವ ವೈಖರಿ, ಕಾರುಣ್ಯ ಎಲ್ಲವೂ ಕಣ್ಣು ಮುಂದೆ ಕಾಣಿಸ್ತದೆ. ಶಂಕರ ಅನ್ಬಿಟ್ರೆ ಸಾಕು, ಅಂತಹ ಮಹಾತ್ಮರು, ಅಂತಹ ಜಗದ್ಗುರು, ಪರಮ ಪೂಜ್ಯ ಶಂಕರಾಚಾರ್ಯರವರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ತಮ್ಮೆಲ್ಲರ ಹಾಗೂ ವೈಯಕ್ತಿಕವಾಗಿ ನನ್ನ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ತಾಂಡಿನಾಂ ಶ್ರುತಿ ಅಸ್ತಿ, ತಾಂಡಿಗಳ ಶ್ರುತಿ ಹೀಗಂತ ಹೇಳ್ತಾ ಇದೆ. ಏನಂತ, ಅಶ್ವೈವ ರೋಮಾಣಿ ವಿಧೂಯ ಪಾಪಂ, ಅಬ್ಬ ಚಂದ್ರೈವ ರಾಹೋರ್ಮುಖ ಪ್ರಮುಚ್ಯ ಭೂತ್ವಾ ಶರೀರಂ ಅಕೃತಂ ಕೃತಾತ್ಮ ಬ್ರಹ್ಮಲೋಕಮಭಿಸಂಭವಾಮಿ ಇತಿ ತಾಂಡಿ ಶಾಖಾಯಾಂ ಮುಚ್ಯತೆ ತಥಾ ಆಥರ್ವಣಿ ಕಾನ. ಅಥರ್ವ ವೇದಕ್ಕೆ ಸೇರಿರುವ ಮುಂಡಕೋಪನಿಷತ್ತಿನಲ್ಲಿ ಯಾವುದದು, ಯದಾ ಪಶ್ಯ ಪಶ್ಯತೆ ರುಕ್ಮ ವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಇತಿ ಮುಂಡಕೋಪನಿಷದಿ. ಒಂದು ಸಾಮವೇದ, ಮತ್ತೊಂದು ಅಥರ್ವವೇದ. ತಥಾ ಶಾಖ್ಯಾಯನಿನ ಪಠಂತಿ ತಸ್ಯ ಪುತ್ರಾಃ ದಾಯಮುಪಯಂತಿ ಸುಹೃದಃ ಸಾಧು ಕೃತ್ಯಾಂ ದ್ವಿಷಂತಃ ಪಾಪ ಕೃತ್ಯಾಂ ಇತಿ. ಇದು ಶಾಖ್ಯಾಯನ ಶಾಖೆಯಲ್ಲಿ. ತಥೈವ ಕೌಶೀತಕಿನಃ, ಕೌಶೀತಕಿ ಉಪನಿಷತ್ತು, ಇದು ಋಗ್ವೇದಕ್ಕೆ ಸೇರಿರುವಂತಹ ಉಪನಿಷತ್ತು. ಅಲ್ಲಿ ತತ್ ಸುಕೃತ ದುಷ್ಕೃತೆ ವಿಧೂನುತೆ ತಸ್ಯ ಪ್ರಿಯಾಃ ಜ್ಞಾತಯಃ ಸುಕೃತಂ ಉಪಯಂತಿ ಅಪ್ರಿಯಾಃ ದುಷ್ಕೃತಮಿತಿ. ಅಬ್ಬ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಿಗೆ ವೇದ ನಾಲಿಗೆ ನರ್ತನೆ ಮಾಡ್ತಾ ಇದೆ. ಹೇಗೆ ಮಂತ್ರಗಳನ್ನು ಆರಿಸಿಕೊಂಡು ಅದರ ಮೇಲೆ ಚರ್ಚೆ ಮಾಡ್ತಾ ಇದ್ದಾರೆ. ಏನಂತ, ಕತೆ ಇಹ ಕ್ವಚಿತ್ ಸುಕೃತ ದುಷ್ಕೃತಯೋ ಹಾನಂ ಶೂಯತೆ ಕ್ವಚಿತ್ ತಯೋರೇವ ವಿಭಾಗೇನ ಪ್ರಿಯೈಹಿ ಅಪ್ರಿಯೈಶ್ಚ ಉಪಾಯನಂ ಕ್ವಚಿತ್ತು ಉಭಯಮಪಿ ಹಾನಂ ಉಪಾಯನಂಚ ತದ್ಯತ್ರ ಉಭಯಂ ಶೂಯತೆ ತತ್ರ ತಾವತ್ ನ ಕಿಂಚಿತ್ ವಕ್ತವ್ಯಮಸ್ತಿ ಯತ್ರಾಪಿ ಉಪಾಯನಮೇವ ಶೂಯತೆ ನ ಹಾನಂ ತತ್ರಾಪಿ ಅರ್ಥಾದೇವ ಹಾನಂ ಸನ್ನಿಪತತಿ ಅನ್ಯೈಹಿ ಆತ್ಮೀಯಯೋ ಸುಕೃತ ದುಷ್ಕೃತಯೋ ಉಪೇಯಮಾನಯೋ ಅವಶ್ಯಕತ್ವಾಧಾನಸ್ಯ ಯತ್ರ ತು ಹಾನಮೇವ ಶೂಯತೆ ನೋಪಾಯನಂ ತತ್ರ ಸಂಶಯಃ. ಅಬ್ಬಾಬಾಬಾ, ಗಂಗಾ ಪ್ರವಾಹ ಓದ್ತಾ ಓದ್ತಾ ಓದ್ತಾನೆ ಬ್ರಹ್ಮಜ್ಞಾನವಾಗಿಬಿಡುತ್ತೆ, ಅಷ್ಟನ ಬರೀತಾನೆ. ಇದು ಬ್ರಹ್ಮಜ್ಞಾನದ ಮಹಿಮೆಯನ್ನ ಹೇಳುವಂತಹ ವಾಕ್ಯಗಳು. ಜ್ಞಾಪ್ಯ ಉಪಾಸನೆ ಎಲ್ಲ ಯಾವಾದ ಬ್ರಹ್ಮವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೋ, ಅಹಂ ಬ್ರಹ್ಮಾಸ್ಮಿ ತಿಳಿದುಕೊಂಡಿದ್ದಾನೋ, ಅವನ ಪುಣ್ಯ ಪಾಪಗಳಿಗೆ ಗತಿ ಏನು? ದೊಡ್ಡ ಪ್ರಶ್ನೆ. ಒಬ್ಬ ಮನುಷ್ಯನಿಗೆ 45ನೇ ವಯಸ್ಸಿನಲ್ಲಿ ಬ್ರಹ್ಮಜ್ಞಾನವಾಯಿತು, ಬ್ರಹ್ಮಜ್ಞಾನವಾದ ಮೇಲೆ ನನಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಪುಣ್ಯವು ಭಸ್ಮವಾಗಿದೆ ಪಾಪವು ಭಸ್ಮವಾಗಿದೆ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಸಾತ್ ಕುರುತೆ ತಥಾ. ಬ್ರಹ್ಮಜ್ಞಾನ ಉಂಟಾದ ಮೇಲೆ ಅವನಿಗೆ ನೀಚ ಯೋನಿಯೂ ಇಲ್ಲ, ಮಧ್ಯಮ ಯೋನಿಯೂ ಇಲ್ಲ, ದೇವ ಯೋನಿ ಹುಟ್ಟುವುದೇ ಇಲ್ಲ ಬ್ರಹ್ಮಜ್ಞಾನಿ. ಕರ್ಮಗಳು ಇಲ್ಲದ್ದರಿಂದ ಸಂತೋಷ. ಆದರೆ ಅಲ್ಲಿಯವರೆಗೆ 45ನೇ ವಯಸ್ಸಿನವರೆಗೆ ಅವನು ಪುಣ್ಯ ಕರ್ಮಗಳನ್ನು ಮಾಡಿರುತ್ತಾನೆ, ಪಾಪ ಕರ್ಮಗಳನ್ನು ಖಂಡ ಮಾಡಿದ್ದೆ. ಮನುಷ್ಯ ಅಂದ್ಮೇಲೆ ಪುಣ್ಯ ಪಾಪ ಮಿಶ್ರಣ, ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮನುಷ್ಯತ್ವ ಸಮಷ್ಟುತೆ. ಮನುಷ್ಯನ ಹುಟ್ಟಬೇಕಾದ್ರೆ ಪುಣ್ಯ ಪಾಪ ಕರ್ಮಗಳು ಮಾಡಿಯೇ ಹುಟ್ಟಿದ್ದಾನೆ. ಈಗ
ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಪುಣ್ಯ ಪಾಪ ಕರ್ಮಗಳು. ಈ ಜನ್ಮದಲ್ಲಿ ಹುಟ್ಟಿದಾಗಿನಿಂದ ಬ್ರಹ್ಮಜ್ಞಾನವಾಗುವವರೆಗೆ ಮಾಡಿರುವಂತಹ ಪುಣ್ಯ ಪಾಪ ಕರ್ಮಗಳು ಅವು ಹೇಗೆ ನಾಶವಾಗುತ್ತವೆ? ಅವನು ಬಿದ್ದು ಬಿಡ್ತಾನ, ಬಿಡುದು ಹೇಗೆ? ಕೈಯಿನ್ ಬಿಡ್ತಾನ, ಬಾಯಿನ್ ಬಿಡ್ತಾನ, ಎಷ್ಟೋ ಮೋಸ ಮಾಡಿರ್ತಾನೆ, ಬ್ರಹ್ಮಜ್ಞಾನಕ್ಕಿಂತ ಮುಂಚೆ ಸುಳ್ಳು ಹೇಳಿರ್ತಾನೆ, ಪಾಪ ಕರ್ಮ ಮಾಡಿಯೇ ಇರ್ತಾನೆ. ಪಾಪ ಕರ್ಮಗಳನ್ನ ಮಾಡದೆ ಬದುಕಿರೋದು ಸಾಧ್ಯವೇ ಇಲ್ಲ. ಪುಣ್ಯ ಕರ್ಮಗಳನ್ನು ಮಾಡಿದ್ದಾನೆ, ಯಜ್ಞ ಯಾಗ ಜಪ ತಪ ದಾನ ಧರ್ಮ ಮಾಡಿದ, ಅವುಗಳಿಗೆ ಗತಿ ಏನು ಅಂತ ಪ್ರಶ್ನೆ. ಆ ಉತ್ತರ ಕೊಡ್ತಾ ಇದ್ದಾನು, ಎಷ್ಟು ಚೆನ್ನಾಗಿದೆ. ಇದಕ್ಕೆ ತಾಂಡಿಗಳ ಶ್ರುತಿಯಲ್ಲಿ ಏನ್ ಹೇಳ್ತಾರೆ? ಅಶ್ವಯಮರೋಮಾಣಿ ವಿಧೂಯ ಪಾಪಂ. ಬ್ರಹ್ಮಜ್ಞಾನಿಯಾದವನು ಅಶ್ವ ರೋಮಾಣಿ ಇವ, ಕುದುರೆಯು ತನ್ನ ಕೂದಲುಗಳನ್ನ ಒದರಿಕೊಳ್ಳುವಂತೆ. ಕುದುರೆ ಮಲಿಕೊಂಡಿದೆ, ಎತ್ತು ಮೈ ಮೇಲೆ ನೂರು ನೊಣ ಕೂತ್ಕೊಂಡೆ ಮತ್ತೆ ಒದರು ಬಿಡ್ತು ಅಂದ್ರೆ ಹೇಗೆ ಕುದುರೆ ತನ್ನ ಮೈ ಮೇಲಿರುವಂತಹ ರೋಮಗಳನ್ನ ಒದರುತ್ತದೆಯೋ ವಿಧೂಯ, ಅದು ವಿಧು ಕೊಡುಕೊಂಡ್ಬಿಡುತ್ತ, ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯು ಕೂಡ ಪಾಪಂ ವಿಧೂಯ ಎಲ್ಲ ಪಾಪಗಳನ್ನು ಬ್ರಹ್ಮಜ್ಞಾನವೆಂಬ ಬೀಸಣಿಗೆಯಿಂದ ಗಾಳಿಯಿಂದ ವಿಧೂಯ ಕೊಡವಿಕೊಂಡಂಥವನಾಗಿ. ಚಂದ್ರ ಇವರಾಹೋರ್ ಮುಖಾತ್ವ ಮುಖ್ಯ, ಚಂದ್ರನು ಗ್ರಹಣಕ್ಕೆ ಒಳಗಾಗಿರುವಾಗ ಸಂಕಟ ಬರ್ತಾ ಇರ್ತಾನೆ, ರಾಹುಗ್ರಸ್ತ ಚಂದ್ರ ಗ್ರಹಣ ಅಂತಾರೆ, ಆ ಎರಡ್ ಮೂರ್ ಗಂಟೆ ಇರುತ್ತೆ. ಅನಂತರ ರಾಹೋಹೋ ಮುಖಾತೆ, ರಾಹುವಿನ ಮುಖದಿಂದ ರಾಹುವಿನ ಹಿಡಿತದಿಂದ ಚಂದ್ರ ಇವ, ಚಂದ್ರನು ಬಿಡುಗಡೆ ಹೊಂದುವಂತೆ ಬ್ರಹ್ಮಜ್ಞಾನಿಯು ಕೂಡ ಭೂತ್ವ ಶರೀರಂ, ಶರೀರವನ್ನ ಭೂತ್ವ ಕೊಡವಿಕೊಂಡು ಶರೀರಾಭಿಮಾನವನ್ನು ಬಿಟ್ಟವನಾಗಿ, ಶರೀರಕ್ಕೇನ್ ಬೇಕಾದ್ರೂ ನಾ ಶರೀರವಲ್ಲ ಅಂತ ಅದನ್ನು ಕೊಡವಿಕೊಂಡಂತವನಾಗಿ, ಅಕೃತಂ ಕೃತವಲ್ಲದ ಮೋಕ್ಷವನ್ನ ಹೊಂದುತ್ತಾನೆ. ಹೇಗೆ? ಕೃತಾತ್ಮ ಕೃತಕೃತ್ಯನಾಗಿ ಬ್ರಹ್ಮಲೋಕ ಮೇ ಸಂಭವಾಮಿ. ಬ್ರಹ್ಮೈವ ಲೋಕ ಬ್ರಹ್ಮಲೋಕ, ಪರಬ್ರಹ್ಮವೆಂಬ ಲೋಕವನ್ನ ಮೋಕ್ಷವನ್ನ ನಾನು ಹೊಂದುತ್ತೇನೆ ಎಂದು ನಿಶ್ಚಯ ಮಾಡಿಕೊಂಡಿದ್ದಾನೆ ಬ್ರಹ್ಮಜ್ಞಾನಿ. ಬ್ರಹ್ಮ ವಿದ್ಯಾಫಲ, ಹೇಗೆ ಕುದುರೆಯೋ ತನ್ನ ರೋಮಗಳನ್ನು ಕೊಡವಿಕೊಂಡು ಬಿಡುತ್ತದೆಯೋ ಅದೇ ರೀತಿ ಬ್ರಹ್ಮಜ್ಞಾನಿ ತನ್ನ ಎಲ್ಲ ಪಾಪಗಳನ್ನು ಕೊಡುಕೊಂಡ್ಬಿಟ್ಟು ರಾಹುವಿನ ದೆಸೆಯಿಂದ ಚಂದನು ಬಿಡುಗಡೆ ಹೊಂದುವಂತೆ ದೇಹದ ಅಭ್ಯಾಸದಿಂದ ಬ್ರಹ್ಮಜ್ಞಾನಿ ಎಲ್ಲವನ್ನೂ ಕೊಡವಿಕೊಂಡಂತವನಾಗಿ ಕೃತಕೃತ್ಯನಾಗಿ ಅಕೃತಂ ಬ್ರಹ್ಮಲೋಕಂ, ಬ್ರಹ್ಮಸ್ವರೂಪವಾಗಿರುವ ಮೋಕ್ಷವೆಂಬ ಲೋಕವನ್ನ ಹೊಂದುತ್ತೇನೆ ಎಂದು ನಿಶ್ಚಯ ಮಾಡಿಕೊಳ್ಳುತ್ತಾನೆ ಬ್ರಹ್ಮಜ್ಞಾನಿ. ನೋಡಿ, ನಾವು ಬ್ರಹ್ಮಜ್ಞಾನಿಗಳಾಗದೆ ಹೋದರೂ ಬ್ರಹ್ಮಜ್ಞಾನಿಗಳ ಅನುಭವವನ್ನ ಈ ಮಂತ್ರದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಅದರ ಮೇಲೆ ಚರ್ಚೆ ಒಂದು ವಾಕ್ಯವಾಯಿತು. ಎರಡನೇದು ಮುಂಡಕೋಪನ ಶಕ್ತಿಯ ಪ್ರಸಿದ್ಧವಾದ ಮಂತ್ರ, ಅದನ್ನ ನೋಡಿ ಆಮೇಲೆ ಮುಂಡಕೋಪನ ಮಾತ್ರ ಇದ್ರೆ. ಈ ನವೋಪನಿಷದ ಅನ್ನುವಂತಹ ಪುಸ್ತಕದಲ್ಲಿ ಮುಂಡಕೋಪನಿಷತ್ತು ಇದೆ. ಅಲ್ಲೇನ್ ಹೇಳ್ತಾರೆ? ಯದಾ ಪಶ್ಯ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಬ್ರಹ್ಮಜ್ಞಾನದ ಮಹಿಮೆ ಸ್ವಾಮಿ, ಯಾವ ಆಡಂಬರವಿಲ್ಲ, ಯಾವ ಪ್ರಶಸ್ತಿ ಬೇಕಾಗಿಲ್ಲ, ಯಾವ ಅಧಿಕಾರ ಬೇಕಾಗಿಲ್ಲ, ಯಾವ ಜನಗಳಿಂದಲೂ ಸ್ತುತಿಯೂ ಬೇಕಾಗಿಲ್ಲ. ಬ್ರಹ್ಮಜ್ಞಾನಿಯು ಆತ್ಮಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಾನೇ ಬ್ರಹ್ಮಸ್ವರೂಪನಾಗಿದ್ದೇನೆ, ಈ ದೇಹಾದಿಗಳು ನಾನಲ್ಲ ಎನ್ನುವ ಬ್ರಹ್ಮಾತ್ಮೈಕತ್ವ ಜ್ಞಾನವನ್ನು ಪಡೆದುಕೊಂಡವನಾಗಿ ಅವನು ಪುಣ್ಯ ಪಾಪೇ ವಿಧೂಯ, ಪುಣ್ಯಂಚ ಪಾಪಂಚ ಪುಣ್ಯ ಪಾಪೇ ದ್ವಿತೀಯ ವಿವಚನ, ಪುಣ್ಯವನ್ನು ಪಾಪವನ್ನು ಕೂಡ ವಿಧೂಯ ಕೊಡವಿಕೊಂಡಂಥವನಾಗಿ. ನಾವು ಅಂಗಡಿಯಿಂದ ಗೋಧಿ ಇಟ್ಟು ಅಕ್ಕಿ ಇಟ್ಟು ಕೊಂಡ್ಕೊಂಡ್ಬರ್ತೇವೆ, ಅದು ಸಾಣಿಸ್ತಾ ಇದ್ದೇವೆ. ಒಂದನೇ ಸಾಣಿಸುವಾಗ ಈ ಶಾಲು ಹೊತ್ಕೊಂಡಿದ್ದೇನೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಕೆಂಪು ಶಾಲು, ಇದೇ ಅಕ್ಕಿ ಇಟ್ಟು ಬಿದ್ದ್ಬಿಡು ಕೊಡ್ಬಿಡ್ತೇನೆ.
ಚೆನ್ನ ಒಣಗಿರ್ಬೇಕು, ಬಿಸಿಲಿರ್ಬೇಕು, ನೀರಿರಬಾರ್ದು. ಕೊಡು ಬಿಟ್ರೆ ಎಲ್ಲ ಉದುರೋಗುತ್ತೆ. ನೀರ್ ತಾಕಿದ್ರೆ ಡೇಂಜರಸ್. ಹಾಗೆ ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನದ ಬಲದಿಂದ ಪುಣ್ಯ ಪಾಪೇ ವಿವಚನ, ಪುಣ್ಯವನ್ನು ಪಾಪವನ್ನು ಕೊಡವಿಕೊಂಡವನಾಗಿ ನಿರಂಜನ, ಯಾವ ಲೇಪವೂ ಇಲ್ಲದೆ, ಯಾವ ಸಂಘವೂ ಇಲ್ಲದೆ, ಅಂಜನ ಅಂದು ಸಂಘ, ನಿರಂಜನನಾಗಿ ಪರಮಂ ಸಾಮ್ಯಂ, ಆ ಪರಮವಾಗಿರುವ ಮೋಕ್ಷವೆಂಬ ಸಾಮ್ಯವನ್ನೇ ಉಪೈತಿ ಹೊಂದುತ್ತಾನೆ. ಇಲ್ಲಿ ಪುಣ್ಯ ಪಾಪ ಎರಡನ್ನೂ ಹೇಳಿದ್ದಾರೆ. ಮೇಲ್ಗಡೆ ಆ ಚಾಂದೋಗ್ಯ ವಾಕ್ಯದಲ್ಲಿ ಅಶ್ವಯವ ರೋಮಾಣಿ ಅಂತ ಹೇಳ್ಬಿಟ್ಟು ಪಾಪವನ್ನು ಮಾತ್ರ ಹೇಳ್ತು. ಬ್ರಹ್ಮಜ್ಞಾನಿ ಪಾಪವನ್ನ ಕಳೆದುಕೊಳ್ಳುತ್ತಾನೆ, ಕೊಡವಿಕೊಳ್ಳುತ್ತಾನೆ ಅಂತ ಹೇಳ್ತು. ಮುಂಡಕದಲ್ಲಿ ಪಾಪವನ್ನು ಪುಣ್ಯವನ್ನು ಎರಡನ್ನೂ ಕೊಡುಕೊಳ್ತಾನೆ ಅಂತ ಹೇಳ್ತು. ತಥಾ ಶಾಖ್ಯಾಯಿನ, ಶಾಖ್ಯಾಯಿನಿ ಶಾಖೆಯಲ್ಲಿ, ಇದು ಸಾಮವೇದದ ಶಾಖೆ. ಅವ್ರು ಹೇಳ್ತಾರೆ, ಒಬ್ಬ ಬ್ರಹ್ಮಜ್ಞಾನಿ ಆದ, ಅವನ ಪುಣ್ಯ ಪಾಪಗಳಿಗೆ ಗತಿ ಏನು? ಕೊಡುಕೊಂಡ್ಬಿಡ್ತಾನೆ ಏನರ್ಥ? ಕೊಡುಕೊಂಡ್ಬಿಟ್ರಿಗೆ ಪುಣ್ಯ ಪಾಪ ಹೊರಟೋಗುತ್ತ? ಒಂದು 1,000 ಪುಣ್ಯ ಕರ್ಮ ಮಾಡಿದ್ದಾನೆ, ಒಂದು 250 ಪಾಪ ಕರ್ಮ ಮಾಡಿದ್ದಾನೆ, ಅವುಗಳಿಗೆ ಗತಿ ಏನು? ಎಲ್ಲಿ ಹೋಗುತ್ತವೆ ಅಂತ ಕೇಳಿದರೆ ನೋಡಿ ಉತ್ತರ ಹೇಳ್ತಾ ಇದೆ ಶ್ರುತಿ. ತಸ್ಯ, ಆ ಬ್ರಹ್ಮಜ್ಞಾನಿಯ ಪುತ್ರ, ಮಕ್ಕಳಿದ್ದಾರೆ, ಮಕ್ಕಳು, ದಾಯಮುಪಯಂತಿ, ಅವನ ಸ್ವತ್ತನ್ನ ಸಂಪತ್ತನ್ನೆಲ್ಲ ತಗೋತಾರೆ. ಅವನು ಗೃಹಸ್ಥನಾಗಿದ್ದ, 4 ಮಕ್ಕಳಿದ್ರು, ಅಪ್ಪನ ಸೈಟ್ ಇತ್ತು, ಮನೆ ಇತ್ತು, ದುಡ್ಡು ಚಿನ್ನ ಬೆಳ್ಳಿ ಇತ್ತು, ಅದನ್ನೆಲ್ಲ ಮಕ್ಕಳು ತಗೊಂಡ್ಬಿಡ್ತಾರೆ. ಅಪ್ಪ ಸತ್ತೋದ ಮೇಲೆ ಅವನ ಆಸ್ತಿಯನ್ನ, ದಾಯ ಅಂದ್ರೆ ಸಂಪತ್ತನ್ನ, ಪುತ್ರ ಮಕ್ಕಳು ಹಂಚ್ಕೋತಾರೆ. ಸುಹೃದ, ಯಾರು ಅವನ ಸ್ನೇಹಿತರಾಗಿದ್ರು, ಗುರುಭಕ್ತರಾಗಿ ಗುರು ಸೇವೆ ಮಾಡಿಕೊಂಡು ಗುರುಗಳೇ ಅಂತ ಹೇಳ್ತಾ ಯಾರು ಗುರುಭಕ್ತಿ ಇಟ್ಕೊಂಡಿದ್ರು ಅಂತ ಸ್ನೇಹಿತರು, ಸಾಧು ಕೃತ್ಯ, ಈ ಬ್ರಹ್ಮಜ್ಞಾನಿ ಮಾಡಿದ್ದಂತ ಎಲ್ಲ ಪುಣ್ಯ ಕರ್ಮಗಳ ಫಲಗಳನ್ನು ಹೊಂತಾರೆ. ಏನಾಶ್ಚರ್ಯ, ಒಬ್ಬ ಬ್ರಹ್ಮಜ್ಞಾನಿಗೆ 100 ಜನ ಸ್ನೇಹಿತರಿದ್ದಾರೆ ಅಂತ ಇಟ್ಕೊಳ್ಳೋಣ. ಅತ್ಯಂತ ಸಮೀಪದ ಸ್ನೇಹಿತರು ಬ್ರಹ್ಮಜ್ಞಾನಿಯಾದ ಇವನು ಹೇಳ್ತಾನೆ, ನನ್ನ ಪುಣ್ಯವೂ ಬೇಡ ಪಾಪವೂ ಬೇಡ ಅಂತ. ಇವನ ಪುಣ್ಯವನ್ನ ಮಾಡಿರುವಂತಹ ಸುಕೃತಗಳನ್ನ ಮಕ್ಕಳು ತೆಗೆದುಕೊಳ್ಳುವುದಿಲ್ಲ. ಮಕ್ಕಳ ಆಸ್ತಿ, ನಮ್ಮಪ್ಪ ಸತ್ತೋದ ಅಂತ ಹೇಳಿ ಆಸ್ತಿ ಹೊಡಿತಾರ ಅವರು. ಆದರೆ ಸುಹೃದ, ಆ ಬ್ರಹ್ಮಜ್ಞಾನಿಯ ಸ್ನೇಹಿತರು ಅಂತ ಯಾರಿದ್ರು ಅಂತವರು, ತಸ್ಯ ಸಾಧು ಕೃತ್ಯಂ, ಬ್ರಹ್ಮಜ್ಞಾನಿಯ ಸಾಧು ಕೃತ್ಯಂ, ಒಳ್ಳೆಯ ಕರ್ಮಗಳನ್ನ ಸ್ವೀಕಾರ ಮಾಡುತ್ತಾರೆ. ದಿಶಂತ, ಆ ಬ್ರಹ್ಮಜ್ಞಾನಿಯನ್ನ ಯಾರು ದ್ವೇಷ ಮಾಡ್ತಾ ಇರ್ತಾರೋ, ಬರೀ ಭೋಗಸ್ಕಂಡ್ರಿ ಇವನು, ಹೇಳೋದೊಂದು ಮಾಡೋದೊಂದು ಬ್ರಹ್ಮಜ್ಞಾನ ಅಂತ ಹೇಳ್ತಾ ಇರ್ತಾನೆ, ಏನು ಉಪಯೋಗ ಇಲ್ಲ, ಪ್ಯಾಂಟ್ ಹಾಕೊಂಡು ತಿಂಡಿ ತಿಂತಾ ಇರ್ತಾನೆ, ಹೋಟ್ಲು ಹೋಗ್ತಾ ಇರ್ತಾನೆ ಅಂತ ಹೇಳಿ ಅವನನ್ನ ನಿಂದೆ ಮಾಡುತ್ತಾ ಇರ್ತಾರೋ, ಅಂತ ಶತ್ರುಗಳು ಆ ಬ್ರಹ್ಮಜ್ಞಾನಿ ಮಾಡಿರುವಂತ ಪಾಪ ಕೃತ್ಯ. ಬ್ರಹ್ಮಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ ಜೀವನ ನಡೆಸಬೇಕಾದರೆ ಪುಣ್ಯ ಪಾಪ ಸತ್ಯಾಂಧ್ರತೆ ಮಿಸುಣಿ ಕೃತ್ಯ ಎರಡು ಇರುತ್ತದೆ. ಆ ಬ್ರಹ್ಮಜ್ಞಾನಿಯ ಪೂರ್ವಾಶ್ರಮದ ಪಾಪಗಳನ್ನ ಅವನ ಶತ್ರುಗಳು ಉಪಯಂತಿ ಹೊಂದುತ್ತಾರೆ ಅಂತ ಹೇಳ್ತಾರೆ. 3 ಭಾಗ ಮಾಡಿಬಿಡ್ತು ಶ್ರುತಿ. ಒಬ್ಬ ಬ್ರಹ್ಮಜ್ಞಾನಿಯಾದ, ಅವನು ದೇಹ ತ್ಯಾಗ ಮಾಡಿದ, ಅವನ ಪುಣ್ಯ ಪಾಪ ಕರ್ಮಗಳಿಗೆ ಗತಿ ಏನು? ಪುಣ್ಯವನ್ನ ಸ್ನೇಹಿತರು, ಪಾಪವನ್ನ ಶತ್ರುಗಳು ಉಪಯಂತಿ ಹೊಂದುತ್ತಾರೆ. ಅವನ ಆಸ್ತಿ ಪಾಸ್ತಿಯನ್ನ ಮಕ್ಕಳು ಹೊಂದುತ್ತಾರೆ. ಈ ಬ್ರಹ್ಮಜ್ಞಾನಿ ಮಾತ್ರ ನಿರಂಜನನಾಗಿ ನಿರ್ಲಿಪ್ತನಾಗಿ ಬ್ರಹ್ಮ ಸ್ವರೂಪವಾದ ಮೋಕ್ಷವನ್ನೇ ಹೊಂದುತ್ತಾನೆ ಅಂತ ಹೇಳ್ತಾ ಇದೆ. ಇದೇ ರೀತಿಯಲ್ಲಿ ಇನ್ನು ಕೌಶೀತಿಗೆ ಉಪನಿಷತ್ತಿನಲ್ಲಿ ಶ್ವೇತಾಶ್ವತರ ಉಪನಿಷತ್ತು, ಕೃಷ್ಣ ಯಜುರ್ವೇದ, ಕೌಶೀತಕಿ ಋಗ್ವೇದ. ಕೌಶೀತಕಿನ ಅಲ್ಲೂ ಒಂದು ಮಂತ್ರ ಬರುತ್ತೆ, ತತ್ ಸುಕೃತ ದುಷ್ಕೃತೆ ವಿಧೋನುತೆ. ಬ್ರಹ್ಮಜ್ಞಾನಿಯಾದವನು ಆ
ಸುಕೃತ ದುಷ್ಕೃತಗಳನ್ನ ಪುಣ್ಯ ಪಾಪಗಳನ್ನ ವಿಧೋನುತೆ ಕೊಡವಿಕೊಂಡು ಬಿಡುತ್ತಾನೆ. ತಸ್ಯ ಪ್ರಿಯಾಹ ಜ್ಞಾತಯಃ ಸುಕೃತಂ ಉಪಯಂತಿ. ಅವನಿಗೆ ಯಾರು ಅತ್ಯಂತ ಪ್ರಿಯರಾಗಿದ್ದರೋ, ಯಾರು ಜ್ಞಾತಿಗಳು ಅತ್ಯಂತ ಆತ್ಮೀಯ ಸ್ನೇಹಿತರು ಅಂತವರು ಸುಕೃತಂ ಈ ಬ್ರಹ್ಮಜ್ಞಾನಿ ಮಾಡಿದ್ದ ಸುಕೃತಂ ಒಳ್ಳೆಯ ಫಲವನ್ನ ಒಳ್ಳೆಯ ಕರ್ಮಗಳನ್ನ ಹೊಂದುತ್ತಾರೆ. ಅಪ್ರಿಯ ಅವನು ಯಾರು ಪ್ರಿಯರಾಗಿರಲಿಲ್ಲವೋ, ಅವನನ್ನ ಯಾರು ದ್ವೇಷ ಮಾಡುತ್ತಿದ್ದರೋ ಅಂತವರು ದುಷ್ಕೃತಂ ಆ ಬ್ರಹ್ಮಜ್ಞಾನಿಯ ಪಾಪವನ್ನ ಹೊರುತ್ತಾರೆ ಹೊತ್ತುಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದೆ. ಹೀಗಿಲ್ಲಿ ನಾಲ್ಕೈದು ಕಡೆಗಳಲ್ಲಿ ಬ್ರಹ್ಮಜ್ಞಾನದ ಮಹಿಮೆಯೇ ಹೇಳ್ತಾ ಇದೆ. ಇದ್ರ ಮೇಲೆ ಚರ್ಚೆ ಮಾಡೋಣ ಅಂತ ಶಂಕರಾಚಾರ್ಯರು ಏನು ಮತ್ತು ಇಹ ಕ್ವಚಿತ್ ಸುಕೃತ ದುಷ್ಕೃತಯೋ ಹಾನಂ ಶೂಯತೆ. ಐದು ಮಂತ್ರಗಳಲ್ಲಿ ಕೆಲವು ಕಡೆ ಪುಣ್ಯ ಪಾಪ ಎರಡನ್ನು ಬಿಟ್ಬಿಡ್ತಾನೆ ಅಂತ ಹೇಳ್ತು. ಎಲ್ಲಿ? ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೋಯ. ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಪುಣ್ಯವಿಲ್ಲದ್ದರಿಂದ ಬ್ರಹ್ಮಜ್ಞಾನಿಗೆ ದೇವಲೋಕದಲ್ಲಿ ಉತ್ಪತ್ತಿ ಇಲ್ಲ, ಪಾಪವಿಲ್ಲದ್ದರಿಂದ ನೀಚ ಯೋನಿಯಲ್ಲಿ ಅವನಿಗೆ ಜನ್ಮವಾಗುವುದಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಿ ಸುಕೃತ ದುಷ್ಕೃತ ಯೋಹೋ ಹಾನಂ, ಸುಕೃತಂಚ ದುಷ್ಕೃತಂಚ ಸುಕೃತ ದುಷ್ಕೃತೆ ಪುಣ್ಯ ಪಾಪೆ ತಯೋಹೋ ಹಾನಂ ಶೂಯತೆ. ಕ್ವಚಿತ್ ಮತ್ ಕೆಲವು ಕಡೆಯಲ್ಲಿ ತಯೋರೇವ ವಿಭಾಗೇನ ಪ್ರಿಯೈಹಿ ಅಪ್ರಿಯೈಶ್ಚ ಉಪಾಯನಂ. ಮತ್ತೆ ಕೆಲವು ಕಡೆಗಳಲ್ಲಿ ಈ ಪುಣ್ಯ ಪಾಪಗಳನ್ನ ಅವನ ನೆಂಟರಿಷ್ಟರು ಹಂಚಿಕೊಳ್ತಾರೆ. ಯಾರವನಿಗೆ ಪ್ರಿಯರಾಗಿದ್ದಾರೋ, ಅವನು ಯಾರನ್ನ ಪ್ರೀತಿ ಮಾಡುತ್ತಿರುತ್ತಾನೋ ಅಂಥವನಿಗೆ ಈ ಬ್ರಹ್ಮಜ್ಞಾನಿ ಮಾಡಿರುವಂತ ಎಲ್ಲ ಪುಣ್ಯ ಕರ್ಮಗಳ ಫಲಗಳು ಹೋಗುತ್ತವೆ. ಯಾರು ಅಪ್ರಿಯರೋ, ಬ್ರಹ್ಮಜ್ಞಾನಿ ಯಾರನ್ನು ದ್ವೇಷ ಮಾಡುವುದಿಲ್ಲ. ಬ್ರಹ್ಮಜ್ಞಾನಿಗಳನ್ನ ಅರ್ಥ ಮಾಡಿಕೊಳ್ಳದೆ ವ್ಯಾವಹಾರಿಕ ದೃಷ್ಟಿಯಿಂದ ನೋಡುತ್ತಾ ಯಾರು ದ್ವೇಷ ಮಾಡುತ್ತಾ ಅಪ್ರಿಯರಾಗಿರುತ್ತಾರೆಯೋ ಅಂಥವರು ಆ ಬ್ರಹ್ಮಜ್ಞಾನಿ ಏನಾದರೂ ಪಾಪ ಮಾಡಿದ್ದರೆ ಜ್ಞಾನಕ್ಕಿಂತ ಮುಂಚೆ ಆ ಪಾಪವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ತಾ ಇದೆ. ಕ್ವಚಿತ್ತು ಕ್ವಚಿತ್ತು ಮತ್ತೆ ಕೆಲವು ಕಡೆಗಳಲ್ಲಾದರೂ ಉಭಯಮಪಿ ಹಾನಂ ಉಪಾಯನಂಚ. ಮತ್ ಕೆಲವು ಕಡೆಗಳಲ್ಲಿ ಎರಡನ್ನು ಹೇಳ್ತಾರೆ, ಹಾನವನ್ನು ಉಪಾಯನವನ್ನು. ಬ್ರಹ್ಮಜ್ಞಾನಿಯು ಎರಡನ್ನು ಬಿಟ್ಟುಬಿಡ್ತಾನೆ, ಆ ಎರಡನ್ನ ಬೇರೆಯವರು ತೆಗೆದುಕೊಳ್ಳುತ್ತಾರೆ. ಇವನು ಬಿಡುತ್ತಾನೆ ಅಂತಲೂ ಹೇಳಿ ಅವರು ತೆಗೆದುಕೊಳ್ತಾರೆ ಅಂತ ಎರಡನ್ನು ಹೇಳ್ತಾ ಇದೆ. ಮೂರಾಯ್ತು. ತತ್ ಯತ್ ಉಭಯಂ ಶೂಯತೆ ತತ್ ತಾವತ್ ನ ಕಿಂಚಿತ್ ವಕ್ತವ್ಯಮಸ್ತಿ. ಬ್ರಹ್ಮಜ್ಞಾನಿಯು ಪುಣ್ಯ ಪಾಪಗಳನ್ನ ಬಿಟ್ಟು ಬಿಡ್ತಾನೆ, ಅದನ್ನ ಅವನ ಶತ್ರುಗಳು ಅವನ ದ್ವೇಷಿಗಳು ಪಾಪವನ್ನ ತೆಗೆದುಕೊಳ್ಳುತ್ತಾರೆ, ಅವನ ಪ್ರಿಯರು ಮಿತ್ರರು ಪುಣ್ಯವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ. ಇಲ್ಲಿ ಹಾನವನ್ನು ಬ್ರಹ್ಮಜ್ಞಾನಿಯಿಂದ ಹಾನಿ, ಹಾನಿಯಲ್ಲಿ ಬಿಡುವಿಕೆ, ಅವನ ಶತ್ರುಗಳು ಮಿತ್ರರು ಉಪಾಯನ ಸ್ವೀಕಾರ ಮಾಡುತ್ತಾರೆ ಅಂತ ಹೇಳ್ತಾ ಇದೆ. ಯತ್ ಉಭಯಂ ಶ್ರೂಯತೆ ಯಾವ ಮಂತ್ರದಲ್ಲಿ ಎರಡನ್ನು ಹೇಳ್ತಾ ಇದ್ದಾರೋ ಅಲ್ಲಿ ಯಾವ ತಂದೆಯೂ ಇಲ್ಲ, ಏನು ಹೇಳಬೇಕಾದಿಲ್ಲ. ಬ್ರಹ್ಮಜ್ಞಾನಿಯಾದ ಮೇಲೆ ಅವನ ಪುಣ್ಯ ಪಾಪಗಳನ್ನ ಅವನು ಬಿಟ್ಟು ಬಿಡುತ್ತಾನೆ, ಅದನ್ನ ಪುಣ್ಯವನ್ನ ಅವನ ಸ್ನೇಹಿತರು ಪಾಪವನ್ನ ಅವನ ಶತ್ರುಗಳು ಹೊಂದುತ್ತಾರೆ ಅಂತ ಹೇಳಿರುವಲ್ಲಿ ಚರ್ಚೆಗೆ ಅವಕಾಶವೇ ಇಲ್ಲ, ಸಂಶಯವಿಲ್ಲ. ಯತ್ರಾಪಿ ಉಪಾಯನಮೇವ ಶೂಯತೆ ನಹಾನಂ ತತ್ರಾಪಿ ಅರ್ಥಾದೇವ ಹಾನಂ ಸನ್ನಿಪತತಿ. ಇನ್ನು ಯಾವ ಕಡೆಗಳಲ್ಲಿ ಬ್ರಹ್ಮಜ್ಞಾನಿಯ ಪುಣ್ಯವನ್ನು ಸ್ನೇಹಿತರು ಪಾಪವನ್ನು ಶತ್ರುಗಳು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ಯೋ, ಬಿಡುತ್ತಾನೆ ಅಂತ ಹೇಳಲಿಲ್ಲ. ನೋಡಿ ಉದಾಹರಣೆಗೆ, ತಸ್ಯ ಪುತ್ರ ದಾಯಮುಪಯಂತಿ ಸುಹೃದ ಸಾಧುಕೃತ್ಯಂ ದ್ವಿಷಂತ ಪಾಪಕೃತ್ಯಂ ಹೇಳ್ಬಿಡ್ತು. ಬ್ರಹ್ಮಜ್ಞಾನಿ ಬಿಟ್ಟು ಬಿಡ್ತಾನೆ ಅಂತ ಹೇಳಲಿಲ್ಲ. ಬ್ರಹ್ಮಜ್ಞಾನಿ
ತಾನು ಬ್ರಹ್ಮನಿಷ್ಠನಾಗಿ ಕೃತಗತ್ಯನಾಗಿ ಬಿಟ್ಟಿದ್ದಾನೆ. ಅಲ್ಲಿ ಪುಣ್ಯವನ್ನು ಬಿಡುತ್ತಾನೆ, ಪಾಪವನ್ನು ಬಿಡುತ್ತಾನೆ ಅಂತ ಹೇಳ್ತಾ ಇಲ್ಲ. ಹೌದಾ ನೋಡಿ ವಾಕ್ಯವತ್ತೇನೀಯ, ಎತ್ತಾಪಿ ಉಪಾಯನಮೇವ ಉಪಾಯನಂ ಸ್ವೀಕಾರ. ಶತ್ರುಗಳು ಬ್ರಹ್ಮಜ್ಞಾನಿಯ ಪಾಪಕರ್ಮಗಳನ್ನು, ಅವನ ಸ್ನೇಹಿತರು ಬ್ರಹ್ಮಜ್ಞಾನಿಯ ಪುಣ್ಯಕರ್ಮ ಫಲವನ್ನು ಸ್ವೀಕಾರ ಮಾಡುತ್ತಾರೆ ಅಂತ ಹೇಳ್ತು. ಅಲ್ಲಿ ಬ್ರಹ್ಮಜ್ಞಾನಿ ಬಿಡುತ್ತಾನೆ ಅಂತ ಹೇಳಲಿಲ್ಲ. ಯಾಕೆ ಅಂದ್ರೆ ಕರ್ತೃತ್ವವೇ ಇಲ್ವಲ್ಲ. ಎಷ್ಟು ಸೂಕ್ತ ವಿಚಾರ. ಬಿಡುತ್ತಾನೆ ಅಂದ್ರೆ ಯಾರು? ಬ್ರಹ್ಮಜ್ಞಾನಿ. ಕರ್ತೃತ್ವ ಇದೆಯಾ? ಯಾವ ಸಂಬಂಧವೂ ಇಲ್ಲ, ತನ್ನ ಪಾಡಿಗೆ ತಾನಿರ್ತಾನೆ. ಇಲ್ಲಿ ಬ್ರಹ್ಮಜ್ಞಾನಿ ಪುಣ್ಯ ಪಾಪ ಕರ್ಮಗಳು ಬಿಡುತ್ತಾನೆ ಅಂತ ಹೇಳದೆ ಅದನ್ನ ಅವನ ಶತ್ರುಗಳು ಮಿತ್ರರು ತೆಗೆದುಕೊಳ್ಳುತ್ತಾರೆ ಎಷ್ಟೇ ಹೇಳ್ತಾ ಇದೆ. ತತ್ರಾಪಿ ಅಲ್ಲಿಯೂ ಕೂಡ ಅರ್ಥಾದೇವ ಹಾನಂ ಸಡನ್ನಿ ಪತತಿ. ಅಲ್ಲಿಯೂ ಕೂಡ ಅರ್ಥಾತ್ ಬೈ ಇಂಪ್ಲಿಕೇಶನ್ ಸಾಮರ್ಥ್ಯದಿಂದ ಹಾನವನ್ನ ಹೇಳಿದಂತೆಯೇ ಆಯಿತು. ಬ್ರಹ್ಮಜ್ಞಾನಿಯು ತಾನು ಮಾಡಿರುವಂತ ಪುಣ್ಯ ಪಾಪ ಕರ್ಮಗಳನ್ನ ಬಿಡುತ್ತಾನೆ ಅಂತ ಹೇಳದೆ ಹೋದರೂ ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದರಿಂದ ಬಿಡ್ತಾನೆ ಅಂತಲೇ ಅರ್ಥ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಹರಿಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳನ್ನು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಒಬ್ಬ ಗೃಹಸ್ಥ 50 ವರ್ಷ ವಯಸ್ಸಾಗಿದೆ, ಒಳ್ಳೆ ಕಡೆ ಕೆಲಸ ಮಾಡ್ತಾ ಇದ್ದ, ತುಂಬಾ ಸಂಪಾದನೆ ಮಾಡಿ, ಅವತ್ತಿನ ಮಾತು, ಒಂದ್ 50 ಲಕ್ಷ ಸಂಪಾದನೆ ಮಾಡಿ ಆಸ್ತಿ ಪಾಸ್ತಿ ಮಾಡಿದ್ದಾನೆ. ಅವನ್ 4 ಜನ ಮಕ್ಕಳಿದ್ದಾರೆ. ಅವನಿಗೆ ವೈರಾಗ್ಯ ಬಂತು. ವೈರಾಗ್ಯ ಬಂದ್ಬಿಟ್ಟವನು ಯಾರಿಗೆ ಹೇಳದೆ ಕೇಳದೆ ಎಲ್ಲವನ್ನು ಬಿಟ್ಟುಬಿಟ್ಟು ಸನ್ಯಾಸಿ ಆಗ್ಬಿಟ್ಟ. ಅವನು ನಾ ಮನೆ ಬಿಡ್ತಾ ಇದ್ದೀನಿ, ನಾನ್ ಡಿಪಾಸಿಟ್ ನನ್ನ ಕೈ ಏನು ಹೇಳಲಿಲ್ಲ, ಸನ್ಯಾಸಿ ಆಗ್ಬಿಟ್ಟ. ನಾ ಬಿಡ್ತಾ ಇದ್ದೇನೆ ಅಂತಲೂ ಹೇಳಲಿಲ್ಲ. ಯಾರು ಹೋಗುತ್ತೆ? ಏನ್ ಅದ್ರಲ್ಲಿ ಇದು ಮಾಡಿ ದಾಮಿನಿ ಮಾಡಿರ್ತಾರಲ್ಲ, ದಾಮಿನಿ ಹೊರಟೋಗುತ್ತೆ. ನಾನು ಬಿಟ್ಟೆ ಅಂತ ಹೇಳಬೇಕಾದಿಲ್ಲ, ಅವ್ರು ತಗೊಳ್ತಾರೆ ಅಂತ ಹೇಳಿ ಮನೆ ನನ್ನ ಮಕ್ಳು ಹಂಚ್ಕೊಂಡ್ರು ಅರ್ಥವೇನು? ಅಪ್ಪ ಬಿಟ್ಟಂತ ಮನೆಯನ್ನು ಅಂತ ಅರ್ಥ. ಅವನಿಗೆ 4 ಮನೆ ಇತ್ತು, ಸನ್ಯಾಸಿಯಾದ, 4 ಮಕ್ಳಿದ್ರು ಹಂಚ್ಕೊತ. ಆ ತಂದೆಯ ಆಸ್ತಿಯನ್ನ ಮಕ್ಕಳು ಹಂಚಿಕೊಂಡರು ಅನ್ನುವ ಮಾತಿಗೆ ಅಪ್ಪ ಬಿಟ್ಟಂತ ಮನೆಯನ್ನು ಅಂತಲೇ ಅರ್ಥ. ಹಾಗಿಲ್ಲಿ ಬ್ರಹ್ಮಜ್ಞಾನಿಯು ತಾನು ಹಿಂದೆ ಮಾಡಿರುವ ಪುಣ್ಯ ಪಾಪ ಕರ್ಮಗಳನ್ನ ಬಿಟ್ಬಿಡ್ತಾನೆ ಅಂತ ಹೇಳದೆ ಹೋದರೂ ಇಲ್ಲಿ ತತ್ರಾಪಿ ಅರ್ಥಾದೇವ ಹಾನಂ ಸನ್ನಿಪತತಿ. ಬಿಡುತ್ತಾನೆ ಅಂತ ಹೇಳದೆ ಹೋದರೂ ಹಾನವು ಆಟೋಮೆಟಿಕ್ ಆಗಿ ಬರುತ್ತೆ. ಇವ್ರು ಬಿಡದೇ ಹೋದ್ರೆ ತಗೊಳ್ಳೋದು ಹೇಗೆ? ತಗೊಳ್ತಾರೆ ಅಂತ ಅರ್ಥವೇನು? ಬಿಟ್ಟಿದ್ದಾನೆ ಅಂತ ಅರ್ಥ. ಎರಡನ್ನು ಬಿಟ್ಟು ಬಿಟ್ಟಿದ್ದಾನೆ. ಅನ್ಯೈಹಿ ಆತ್ಮೀಯಯೋಹೋ ಸುಕೃತ ದುಷ್ಕೃತಯೋಹೋ ಉಪೇಯಮಾನಯೋಹೋ ಅವಶ್ಯಕತ್ವಾತಿ ತದ್ದಾನಸ್ಯ. ಒಬ್ಬ ಮನುಷ್ಯನು ತನ್ನ ಸಂಪತ್ತನ್ನ ಬಿಡದೆ ಹೋದರೆ ಅದನ್ನ ಉಳಿದವರು ಹಂಚಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಬ್ಬ ಬಿಟ್ಟ ಮೇಲೆ ಹಂಚುವಬೇಕು. ಹಂಚುವತ್ತಾರೆ ಅಂದ್ರೆ ಬಿಟ್ಟಿದ್ದಾನೆ ಅಂತ ಅರ್ಥ. ಬಿಟ್ಟಿದ್ದಾನೆ ಅಂದ್ರೆ ಹಂಚಿಕೊಳ್ತಾರೆ ಅಂತ ಅರ್ಥ. ಯಾರೋ ಸೈತನ್ ಕೊಂಡ್ಕೊಂಡ್ರು ಅಂದ್ರೆ ಯಾರೋ ಮಾರಾಟ ಮಾಡಿದ್ದಾರೆ. ಯಾರು ಮಾರಾಟ ಮಾಡದೆ ಹೋದರೆ ಕೊಂಡ್ಕೊಂಡು ಹೇಗೆ ಸಾಧ್ಯವಾಗುತ್ತೆ? ಮಾರಾಟ ಮಾಡ್ತಾನೆ ಅಂದ್ರೆ ಕೊಂಡ್ಕೊಂಡಿದ್ದಾರೆ ಅಂತ ಅರ್ಥ. ಕ್ರಯ ವಿಕ್ರಿಯೆಗಳು ಪರಸ್ಪರ ಸಾಪೇಕ್ಷ. ಒಬ್ಬ ಕೊಂಡ್ಕೊಳ್ಳೋನಿದ್ರೆ ಒಬ್ಬ ಮಾರಾಟ ಮಾಡ್ತಾನೆ, ಒಬ್ಬ ಮಾರಾಟ ಮಾಡುವನಿದ್ರೆ ಕೊಂಡ್ಕೊಳ್ತಾನೆ. ಹಾಗೆ ಬ್ರಹ್ಮಜ್ಞಾನಿ ಏನ್ ಆಶ್ಚರ್ಯವಿದೆ ಬ್ರಹ್ಮಜ್ಞಾನದ ಮೇಲೆ. ನನಗೆ ಪುಣ್ಯ ಪಾಪ ಎರಡೂ ಸಂಬಂಧವಿಲ್ಲ, ಪುಣ್ಯವೂ ಬೇಡ ಪಾಪವೂ ಬೇಡ. ಯಾರು ಹೇಳ್ತಾರ ನಮಗೆ ಪಾಪ ಬೇಡ ಪುಣ್ಯ ಇರಲಪ್ಪ ಅಂತಾರೆ. ಯಾಕೆ? ಪುನಃ ಹುಟ್ಟಕ್ಕೆ ಬೇಡ, ಪುಣ್ಯವೂ ಬೇಡ, ಪುಣ್ಯ ಪಾಪ ಎರಡೂ ಸಮಾನ. ಆದ್ದರಿಂದಲೇ ಭಗವಂತ ಹೇಳಿಬಿಟ್ಟ ಭಗವದ್ಗೀತೆಯಲ್ಲಿ, ಸರ್ವ ಧರ್ಮಾನ್ ಪರಿತ್ಯಜ್ಯ ಧರ್ಮಾನ್ ಧರ್ಮೋಪಿ ಮುಮುಕ್ಷೋಹೋ ಬಂಧಕ ಏವ. ಶಾಂಕರ ಭಾಷ್ಯ, ಮುಮುಕ್ಷುವಿಗೆ
ನಿಜವಾದ ಸನ್ಯಾಸಿಗೆ ಧರ್ಮವು ಬಂಧಕ. ಮಾತ್ರದಿಂದ ಸನ್ಯಾಸಿಗೆ ಯಾವ ಪುಣ್ಯದ ಸಂಬಂಧವೂ ಇಲ್ಲ. ಪುಣ್ಯ ಪಾಪ ಎರಡನ್ನು ವಿರೋಧಿಸುತ್ತಾನೆ. ಬಾ, ಸಾಮಾನ್ಯ ಮನುಷ್ಯರಿಗೆ ನಮಗೆ ಹಿತ್ತಾಳೆ ಬೇಡ, ತಾಮ್ರ ಬೇಡ, ಕಬ್ಬಿಣನೂ ಬೇಡ, ಬೆಳ್ಳಿ ಬೇಕು, 50% ಬೇಕು, 50% ಬೇಡ. ಬಂಗಾರ ಬೇಕಪ್ಪ, ಬಂಗಾರದ ಸರ ಬೇಕು, ಬಂಗಾರ ಉಂಗುರ ಬೇಕು, ಬಂಗಾರದ ಕಡಗ ಬೇಕು ಅಂತಾರೆ. ಯಾಕೆ ಬಂಗಾರ? ಬಂಗಾರವು ಮೃತ್ಯು ಸಾರ್. ನಿಜವಾಗಿ ಹೇಳಬೇಕಾದ್ರೆ ವಿಚಾರವನ್ನು ಮಾಡ್ತಾ ಹೋದ್ರೆ ಬಂಗಾರ ಕಬ್ಬಿಣಕ್ಕಿಂತ ಮೃತ್ಯು. ಬಂಗಾರ ಸರ ಹಾಕೊಂಡು, ಬಂಗಾರ ಬಳೆ ಹಾಕೊಂಡು ರಸ್ತೆ ಹೋಗ್ತಾ ಇದ್ದಾನೆ, ಅದು 1/2 kg ತೂಕ ಇದೆ. 10 ಜನ ಕಳೆದು ನೋಡ್ತಾರೆ, ವಾಕಿಂಗ್ ಹೋಗ್ತಾ ಇದ್ದಾಗ ಅವನ್ ತಲೆ ಕತ್ತರಿಸ್ ಹಾಕ್ಬಿಡ್ತಾರೆ. ಅವನು ಸಾಯಿಸ್ಬಿಟ್ಟು ಬಂಗಾರ ತಗೊಂಡು ಹೋಗ್ಬಿಡ್ತಾರೆ. ಬೇಡ ಎಲೆ ಮೋಕ್ಷ ಸಾಧಕರೇ, ಎಲೆ ಸನ್ಯಾಸಿಗಳೇ, ಎಲೆ ತತ್ವ ಜಿಜ್ಞಾಸುಗಳೇ, ನಿಮಗೆ ಪುಣ್ಯ ಕರ್ಮಗಳ ಸಹವಾಸ ಬೇಡ. ಯಾವ ಪುಣ್ಯ ಕರ್ಮಗಳನ್ನು ಮಾಡಕ್ ಹೋಗ್ಬೇಡಿ. ಶಂಕರಾಚಾರ್ಯರ ಸಂದೇಶ, ಪುಣ್ಯಕರ್ಮಗಳೇ ನಿಮಗೆ ಬಂಧಕವಾಗಿ ನಿಮ್ಮನ್ನ ಮೋಕ್ಷ ಮಾರ್ಗದಿಂದ ತಪ್ಪಿಸುತ್ತದೆ. ಮೋಕ್ಷ ಮಾರ್ಗದಿಂದ ತಪ್ಪಿಸಿ ಪುನಃ ಸಂಸಾರ ಮಾರ್ಗದಲ್ಲಿ ಕೆಡವುತ್ತದೆ. ಹುಷಾರ್ ಅನ್ನುವುದು ಉಪನಿಷತ್ತುಗಳ ಸಂದೇಶ. ಇದೇ ಚರ್ಚೆ ಮಾಡ್ತಾ ನೋಡಿ, ಒಟ್ಟಿನಲ್ಲಿ ಎಲ್ಲಿ ಉಪಾಯನವನ್ನು ಹೇಳಿದ್ದಾರೋ, ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೋ ಅಲ್ಲಿ ಬಿಡ್ತಾನೆ ಅಂತ ಅರ್ಥ. ಎಲ್ಲಿ ಬಿಡುತ್ತಾನೆ ಅಂತ ಹೇಳಿದ್ದಾರೋ ಅದು ತೆಗೆದುಕೊಳ್ತಾರೆ ಅಂತ ಅರ್ಥವನ್ನು ಮಾಡಬೇಕು. ಆದರೆ ಎತ್ತು ಹಾನಮೇವ ಶ್ರೂಯತೆ ನೋಪಾಯನಂ, ಆದರೆ ಸುಕೃತ ದುಷ್ಕೃತಯೋ ಉಪೇಯಮಾನಯೋ ಅವಶ್ಯಕತ್ವಾತೆ ತದ್ದಾನಸ್ಯ, ಅವನ ಬ್ರಹ್ಮಜ್ಞಾನಿಯ ಶತ್ರುಗಳು ಅಪ್ರಿಯರು ಪಾಪವನ್ನು ತೆಗೆದುಕೊಳ್ಳುತ್ತಾರೆ, ಅವನ ಮಿತ್ರರು ಸ್ನೇಹಿತರು ಪುಣ್ಯವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿದ್ದರಿಂದ ಅವ್ರು ತಕ್ಕೊಳ್ತಾರೆ ಅಂದ್ರೆ ಅದಕ್ಕೆ ಹಾನ ಅವಶ್ಯವಾಗಿ ಬೇಕಾದ್ದರಿಂದ ಬ್ರಹ್ಮಜ್ಞಾನಿ ಬಿಟ್ಟಿದ್ದಾನೆ ಅಂತ ಅರ್ಥ. ಆದರೆ ಎತ್ರ ಹಾನಮೇವ ಶ್ರೂಯತೆ ನೋಪಾಯನಂ ತತ್ರ ಉಪಾಯನಂ ಸನ್ನಿಪತೆ ದ್ವಾ ನವಾ ಇತಿ ವಿಚಿಕಿತ್ಸಾಯಾಂ, ಆದರೆ ಯಾವ ಮಂತ್ರದಲ್ಲಿ ಬ್ರಹ್ಮಜ್ಞಾನಿಗೆ ಹಾನಮೇವ ಶ್ರೂಯತೆ, ಬ್ರಹ್ಮಜ್ಞಾನಿ ಈ ಪುಣ್ಯ ಪಾಪ ಕರ್ಮಗಳನ್ನ ಬಿಟ್ಬಿಡ್ತಾನೆ ಅಂತ ಅಷ್ಟೇ ಹೇಳಿದೆಯೋ, ಅದನ್ನು ಮತ್ತೊಬ್ಬರು ತೆಗೆದುಕೊಳ್ತಾರೆ ಅಂತ ಹೇಳಿಲ್ಲವೋ ಅಂತ ಮಂತ್ರದ ವಿಷಯದಲ್ಲಿ ಒಂದು ಸಂಶಯ ಬರ್ತಾ ಇದೆ ನೋಡಿ. ಎತ್ತು ಹಾನಮೇವ ಶ್ರೂಯತೆ, ಹಾನವನ್ನು ಮಾತ್ರ ಹೇಳ್ತ, ಹಾನ ಹಾನಿ ಎರಡೂ ಶಬ್ದ ಕರೆಕ್ಟ್. ಹಾನ ಶಬ್ದ ಅಕಾರಾಂತಹ ನಪುಂಸಕಲಿಂಗ, ಹಾನ ಶಬ್ದ ಹಾನಂ ಹಾನಿ ಹಾನಾನಿ, ಇನ್ನೊಂದು ಇಕಾರಾಂತಹ ಸ್ತ್ರೀಲಿಂಗ, ಹಾನಿ ಶಬ್ದ ಹಾನಿ ಹಾನಿ ಹಾನಯ. ಎತ್ತು ಮುಂಡಕೋಪನಿಷದಿ ಹಾನಮೇವ ಶ್ರೂಯತೆ, ಬ್ರಹ್ಮಜ್ಞಾನಿಯು ತನ್ನ ಪುಣ್ಯ ಪಾಪಗಳನ್ನ ಕೊಡುಕೊಂಡ್ಬಿಡ್ತಾನೆ ಇಷ್ಟೇ ಹೇಳಿದೆಯೋ ಅಲ್ಲಿ. ನೋಪಾಯನಂ ಅವನ ಶತ್ರುಗಳು ಸ್ನೇಹಿತರು ಆ ಪಾಪ ಪುಣ್ಯ ಕರ್ಮಗಳನ್ನ ಸ್ವೀಕಾರ ಮಾಡುತ್ತಾರೆ ಅಂತ ಹೇಳಿಲ್ಲವೋ. ನೋಡಿ ಉದಾಹರಣೆಗೆ ಮುಂಡಕ ಎಷ್ಟು ಚೆನ್ನಾಗಿದೆ ಮಂತ್ರ, ತುಂಬಾ ಇಷ್ಟವಾದ ಮಂತ್ರ ನಮಗೆ. ನಮಗೆ ಬ್ರಹ್ಮಜ್ಞಾನವಾಗಿದೆಯೋ ಇಲ್ವೋ ಆ ವಿಷಯ ಬೇರೆ, ಬ್ರಹ್ಮಜ್ಞಾನದ ಮಹಿಮೆ ಏನ್ ಹೇಳ್ತಾ ಇದ್ದೆ. ರಾಷ್ಟ್ರಪತಿಗಳು ಅಂತ ಆಗಿಬಿಟ್ರೆ, ಒಬ್ಬ ಪ್ರಧಾನಮಂತ್ರಿ ಅಂತ ಆಗಿಬಿಟ್ರೆ, ಅವ್ರ ಸುತ್ತರು 1000 ಜನ ಇರ್ತಾರೆ, 500 ಕಾರ್ ಇರುತ್ತೆ, ದೊಡ್ಡ ಅರಮನೆ ಕೂಡ, ಅದನ್ನೆಲ್ಲ ಕೇಳ್ತಾ ಇದ್ರೆ ಹೌದಾ 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 ಅನ್ಸುತ್ತಲ್ವೇ. ನಾನು ರಾಷ್ಟ್ರಪತಿ ಅಲ್ಲ, ರಾಷ್ಟ್ರಪತಿಯ ಯೋಗ್ಯತೆಯೂ ಇಲ್ಲ ಬೇಡ, ಪ್ರಧಾನಮಂತ್ರಿಯೂ ಅಲ್ಲ, ಆ ವೈಭವ ಕೇಳ್ತಾ ಇದ್ರೆ ಎಷ್ಟು ಸಂತೋಷವಾಗುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನದ ವೈಭವ ಯಾವುದು, ಯದಾ ಪಶ್ಯ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ, ಇಡೀ ವಿಶ್ವಕ್ಕೆ ಕಾರಣವಾಗಿರುವ ಪರಬ್ರಹ್ಮವನ್ನ
ಅತ್ಯಂತ ಶುದ್ಧವೆಂದು, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪವೆಂದು, ಅಕರ್ತೃ ಅಮೋಕ್ತ ಸ್ವರೂಪವೆಂದು ತಿಳಿದುಕೊಂಡು ಆ ಬ್ರಹ್ಮವೇ ತಾನೆಂದು ಯಾವ ಬ್ರಹ್ಮಜ್ಞಾನಿಯು ಅರ್ಥ ಮಾಡಿಕೊಂಡು ಬ್ರಹ್ಮಾತ್ಮಾನುಭವದಲ್ಲಿ ನೆಲೆಗೊಂಡಿದ್ದಾನಯ್ಯೋ ಅವನಿಗಾಗುವ ಫಲವೇನು? ತದಾ ಹೀಗೆ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಅವನು ವಿದ್ವಾನ್ ಬ್ರಹ್ಮಜ್ಞಾನಿ ಅಂತ ಆಗಿಬಿಟ್ಟ. ಮುಂಚೆ ಬ್ರಹ್ಮತತ್ವ ಜಿಜ್ಞಾಸುವಾಗಿದ್ದ, ಈಗ ಬ್ರಹ್ಮಜ್ಞಾನಿಯಾದ, ಬ್ರಹ್ಮ ವಿವಿಧಿಸುವಾಗಿದ್ದ ಬ್ರಹ್ಮ ವಿದ್ವಾನ್. ಎಷ್ಟು ಸೂಕ್ಷ್ಮ ನೋಡಿ, ಬ್ರಹ್ಮಜ್ಞಾನ ಉಂಟಾಗುವುದು ಒಂದೇ ಒಂದು ಸೆಕೆಂಡ್, ನಿಮಿಷವಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ ಬ್ರಹ್ಮಜ್ಞಾನವಾಗೇ ಹೋಯ್ತು. ಬ್ರಹ್ಮಜ್ಞಾನಿಯಾದ ವಿದ್ವಾಂಸನ್ ಪುಣ್ಯ ಪಾಪೇ ವಿಧೂಯ, ಪುಣ್ಯ ಪಾಪಗಳನ್ನ ಕೊಡುವಿಕೊಂಡು ನಿರಂಜನ, ಯಾವ ಒಂಟಿಲ್ಲ, ಹೆಂಡತಿ ಮಕ್ಕಳು ಮನೆ ಮಠ ಹೊಲ ಗದ್ದೆ ಪುಣ್ಯ ಪಾಪ ದಾನ ಧರ್ಮ ಜಪ ತಪ ಯಾವುದೂ ಇಲ್ಲ, ಎಲ್ಲ ಅಂಜನಗಳನ್ನು ಅಂಟುಗಳನ್ನು ಕಳೆದುಕೊಂಡವನಾಗಿ ಪರಮಂ ಸಾಮ್ಯಂ ಸಮವಾಗಿರುವ ಪರಮವಾದಂತ ಬ್ರಹ್ಮ ಸ್ವರೂಪವಾದ ಮೋಕ್ಷವನ್ನೇ ಹೊಂದುತ್ತಾನೆ. ಈ ಮುಂಡಕೋಪನಿಷತ್ತಿನಲ್ಲಿ ಬ್ರಹ್ಮಜ್ಞಾನಿಯು ತಾನು ಮಾಡಿರುವಂತಹ ಪುಣ್ಯ ಪಾಪ ಕರ್ಮಗಳನ್ನ ಬಿಟ್ಬಿಡ್ತಾನೆ ಅಂತ ಹೇಳ್ತು. ಏನ್ ಹೇಳಲಿಲ್ಲ, ಎತ್ತು ಹಾನಮೇವ ಶ್ರೂಯತೆ, ಹಾನ ಮಾತ್ರ ಶ್ರೂಯತೆ ನ ಉಪಾಯನಂ. ಆ ಬ್ರಹ್ಮಜ್ಞಾನಿಯ ಪುಣ್ಯ ಪಾಪ ಕರ್ಮಗಳನ್ನ ಅವನ ಸ್ನೇಹಿತರು ಮತ್ತು ಶತ್ರುಗಳು ಸ್ವೀಕಾರ ಮಾಡುತ್ತಾರೆ ಅಂತ ಹೇಳಲಿಲ್ಲ. ಅಲ್ಲಿ ಸಂಶಯ, ಎತ್ರತು ಹಾನ ಮಾತ್ರಮೇವ ಶೂಯತೆ ನ ಉಪಾಯನಂ ತತ್ರ ಉಪಾಯನಂ ಸನ್ನಿಪತೆ ದ್ವಾನವ. ಅಂತ ಮಂತ್ರಕರ್ತವನ್ನು ಮಾಡುವಾಗ ಆ ಬ್ರಹ್ಮಜ್ಞಾನಿಯ ಪುಣ್ಯ ಪಾಪ ಕರ್ಮಗಳನ್ನ ಇತರರು ತೆಗೆದುಕೊಳ್ಳುತ್ತಾರೆ ಎಂದು ಅರ್ಥ ಮಾಡಬೇಕೇ ಮಾಡಬಾರದೆ? ಉಪಾಯನಂ ಸನ್ನಿಪತೆ ದ್ವಾ, ಬ್ರಹ್ಮಜ್ಞಾನಿಯ ಪುಣ್ಯವನ್ನ ಸ್ನೇಹಿತರು ತೆಗೆದುಕೊಳ್ಳುತ್ತಾರೆ, ಅವರು ಮಾಡಿರುವಂತಹ ಪಾಪ ಕರ್ಮಗಳನ್ನ ಅವನ ಶತ್ರುಗಳು ಸ್ವೀಕಾರ ಮಾಡುತ್ತಾರೆ ಎಂದು ಅರ್ಥ ಮಾಡಬೇಕೇ ಬೇಡವೇ? ನವಾ ಇತಿ ವಿಚಿಕಿತ್ಸಾಯಾಂ ಸಂಶಯೇ ಜಾತೆ ಸತಿ. ವಿಚಿಕಿತ್ಸಾಯಾಂ ಸತ್ಯಂ ಸಂಶಯ ಬಂದ್ಬಿಡ್ತು. ಎಲ್ಲಿ ಹೇಳಿದ್ದಾರೋ ಅಲ್ಲಿ ಪರವಾಗಿಲ್ಲ, ಎಲ್ಲಿ ತೆಗೆದುಕೊಳ್ತಾರೆ ಅಂತ ಹೇಳಿದ ಅಲ್ಲೂ ಪರವಾಗಿಲ್ಲ. ಎಲ್ಲಿ ಬ್ರಹ್ಮಜ್ಞಾನಿಯು ತನ್ನ ಬ್ರಹ್ಮಜ್ಞಾನದ ಬಲದಿಂದ ಪುಣ್ಯ ಪಾಪ ಕರ್ಮಗಳನ್ನ ಎರಡನ್ನು ಬಿಟ್ಟೋಗ್ತಾನೆ ಅಂತ ಹೇಳ್ತೋ ಅಲ್ಲಿ ಆ ಬ್ರಹ್ಮಜ್ಞಾನಿಯ ಪುಣ್ಯ ಕರ್ಮಗಳನ್ನ ಸ್ನೇಹಿತರು, ಪಾಪ ಕರ್ಮಗಳನ್ನ ಶತ್ರುಗಳು ಸ್ವೀಕಾರ ಮಾಡುತ್ತಾರೆ. ಉಪಯಂತಿ ಕತ್ತಕ್ಕೆ ಹೋಗುತ್ತವೆ ಅಂತ ಅರ್ಥ ಮಾಡಬೇಕೇ ಮಾಡಬಾರದೆ ಅಂತ ಸಂಶಯ. ಎಷ್ಟು ಒಳ್ಳೆ ವಿಷಯ ನೋಡಿ, ಇದು ಸಂಶಯ ಯಾಕೆ ಬರ್ತಾ ಇದೆ? ಅಶ್ರವಣಾತೆ ಅಸನ್ನಿಪಾತ, ಅಲ್ಲಿ ಬಾಯಿ ಬಿಟ್ಟು ಹೇಳದಿರುವುದರಿಂದ ಅಶ್ರವಣಾತ್, because it has not been clearly mentioned. Enanta ee brahmajnani bittanta punya papa karmagalanna itararu tegidukollutare endu heladiruvadarinda asannipataha adanna tarabaradu brahmajnani bichuru mudai ashte vartame adanna innobru tegidukoltare anta artha maadabaradu anta purvapaksha. ಅಸನ್ನಿಪಾತ ಇದೆ ಪೂರ್ವ ಪಕ್ಷ, ವಿದ್ಯಾಂತರ ಗೋತರತ್ವಾಚ ಶಾಖಾಂತರೀಯಸ್ಯ ಶ್ರವಣಸ್ಯ. ಬೇರೆ ಕಡೆಗಳಲ್ಲಿ ಬ್ರಹ್ಮಜ್ಞಾನಿಯ ಪುಣ್ಯ ಪಾಪಗಳನ್ನ ತೊಗೊಳ್ತಾರೆ ಅಂತ ಹೇಳಿದೆಯಲ್ಲ ಅಂದ್ರೆ ಅದು ವಿದ್ಯಾಂತರ, ಅದು ಬೇರೆ ವಿದ್ಯಾ ವಿಚಾರ, ಬೇರೆ ಶಾಖೆ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಮುಂಡಕೋಪನಿಷತ್ತಿನ ಮಂತ್ರದಲ್ಲಿ, ಆಧರ್ಮಣ ಉಪನಿಷತ್ತಿನ ಮಂತ್ರದಲ್ಲಿ ಬಾಯಿ ಬಿಟ್ಟು ಬ್ರಹ್ಮಜ್ಞಾನಿ ಪುಣ್ಯ ಪಾಪ ಕರ್ಮಗಳನ್ನ ಬಿಡುತ್ತಾನೆ ಅಂತ ಹೇಳಿದೆ. ಅಷ್ಟೇ ಸುಸ್ಪಷ್ಟವಾಗಿ ಅವನ ಪುಣ್ಯ ಪಾಪ ಕರ್ಮಗಳನ್ನ ಇತರರು ತೆಗೆದುಕೊಳ್ಳುತ್ತಾರೆ, ಇತರರಿಗೆ ಹೋಗಿ ಸೇರುತ್ತವೆ ಎಂದು ಹೇಳದಿರುವುದರಿಂದ ನಾವು ಅದನ್ನ ತರಬಾರದು ಅಂತ ಪೂರ್ವಪಕ್ಷ. ಯಾಕೆ ವಿದ್ಯಾಂತರ ಗೋಚರತ್ವ ಬೇರೆ ಕಡೆ ಬೇರೆ ತರಹ ಹೇಳಿದೆ, ಅದು ನಮಗೆ ಬೇಡ. ಬ್ರಹ್ಮ ವಿದ್ಯಾ ವಿಷಯದಲ್ಲಿ ಬ್ರಹ್ಮಜ್ಞಾನಿ ಬಿಟ್ಬಿಡ್ತಾನಷ್ಟೆ. ಆ ಪುಣ್ಯ ಪಾಪಗಳು
ಅವನ ಸ್ನೇಹಿತರಿಗೂ ಶತ್ರುಗಳಿಗೂ ಹೋಗುತ್ತವೆ ಅಂತ ಅರ್ಥವನ್ ಮಾಡಬಾರದು ಅಂತ ಪೂರ್ವಪಕ್ಷ. ಅದಕ್ಕೇನ್ ಕಾರಣ? ಅಶ್ರವಣಾತೆ ಮುಂಡ ಗೋಪನ ಶಕ್ತಿಯ ಮಂತ್ರದಲ್ಲಿ ಬಾಯಿ ಬಿಟ್ಟು ಹೇಳದಿರುವುದರಿಂದ ಕೆಲವು ಕಡೆ ಹೇಳಿದ್ದಾರೆ ಬೇರೆ ವಿಚಾರ, ಬೇರೆ ಕಡೆ ಚಾಂದೋಗ್ಯದಲ್ಲಿ ಹೇಳಿರ್ಬಹುದು ಅಥವಾ ಕೌಶಿಕತೆಗೆ ಉಪನಿಷತ್ತು ಹೇಳಿರ್ಬಹುದು, ಅದು ಬೇರೆ ವಿಚಾರವಾದ್ರೆ ಬೇಡ. ಅಪಿಚ ಆತ್ಮಕರ್ತೃಕಂ ಸುಕೃತ ದುಷ್ಕೃತ ಯೋ ಹಾನಂ ಪರಕರ್ತೃಕಂತೋ ಉಪಾಯನಂ ತಯೋ ಅಸತಿ ಅವಶ್ಯಕ ಭಾವೇ ಕಥಂ ಅನೋಪಾಯನಂ ಆಕ್ಷಿಪ್ಯೇತ ಕಥಂ ಹಾನೇನ ಉಪಾಯನಮಾಕ್ಷಿಪ್ಯೇತ. ಪೂರ್ವ ಪಕ್ಷಿ ಜ್ವರ ಇದೆ ನೋಡಿ. ಬ್ರಹ್ಮಜ್ಞಾನಿಯ ಕರ್ತವ್ಯ ಅಪಿಚ ಆತ್ಮಕರ್ತೃಕಂ ಸುಕೃತ ದುಷ್ಕೃತಯೋ ಹಾನಂ. ಬ್ರಹ್ಮಜ್ಞಾನಿ ತಾನು ತನ್ನ ಸುಕೃತ ದುಷ್ಕೃತಗಳನ್ನ ಬಿಟ್ಬಿಡ್ತೀವಿ ಅಬ್ದ ಮುಗಿದಾಯ್ತವನು. ಬ್ರಹ್ಮಜ್ಞಾನಿಯ ಕರ್ತವ್ಯವೇನು? ಪುಣ್ಯ ಪಾಪ ಕರ್ಮ ಬಿಡುವಂತಹದ್ದು ಮುಗಿದಾಯ್ತು. ಪರಕರ್ತೃಕಂಚೋ ಮತ್ತೊಬ್ಬರಿಂದ ಆಗಬೇಕಾದದ್ದು ಉಪಾಯನಂ ಸ್ವೀಕಾರ. ಈಗ ಒಬ್ಬ ಶ್ರೀಮಂತ ತನ್ನ ಜೇಬಿನಲ್ಲಿ 10,000 ರೂಪಾಯಿ ಇಟ್ಕೊಂಡಿದ್ದಾನೆ, ಏನೋ ಮನಸ್ಸು ಬಂತು, ಎಲ್ಲವನ್ನು ಬಿಸಾಕ್ಬಿಟ್ಟ. ರಸ್ತೆ ಮಧ್ಯೆ ಹೋಗ್ತಾ ಇದ್ದಾನೆ ಸಂತೆ, ಬಿಸಾಕ್ಬಿಟ್ಟ. ಅವನ ಕರ್ತವ್ಯ ಮುಗಿಸಾಯ್ತು. ಆ ಬಿಸಾಕಿದ್ದನ್ನ ಬೇರೆ ತಗೊಳ್ತಾರೋ ತಗೊಳ್ಳೋದಿಲ್ವೋ ತಗೊಳ್ತಾರೆ, ಇವನಿಗೆ ಸಂಬಂಧಪಟ್ಟಿಲ್ಲ. ಇಟ್ಸ್ ನಾಟ್ ಕನ್ಸರ್ನ್. ಯಾರು ಬೇಕಾದ್ರೂ ತಗೊಳ್ಳಿ, ಅದು ಹಡಿದಾಕ್ಲಿ, ಅದ್ರ ಮೇಲೆ ಬೆಂಕಿ ಬೇಕಾದ್ರೂ ಹಾಕ್ಲಿ, ಇವನ ಇಷ್ಟೇ ಏನು? ನಂಗೆ ದುಡ್ಡಿನ ಸವಾಸ ಬೇಡ. ಸ್ವಾಮಿ, ನೀ ದುಡ್ಡು ಬಿಸಾಕಿದ್ರಲ್ಲ 1,000 ರೂಪಾಯಿ ನೋಟನ್ನ, ಆ ನಾಯಿ ತಗೊಂಡೋಗಿ, ಇನ್ನೊಬ್ಬ ಮನುಷ್ಯ ತಗೊಂಡೋಗ್ರಿ. ನೀ ಬಿಸಾಕಿದಂತ ದುಡ್ಡಿನಿಂದ ಒಬ್ಬ ಹೆಂಡ ಕುಡಿತಾ ಇದ್ದಾನೆ, ನಂಗ್ ಸಂಬಂಧಪಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದ ನೋಡಿ. ಆತ್ಮಕರ್ತೃಕಂ ಬ್ರಹ್ಮಜ್ಞಾನಿಯ ಕೆಲಸವೇನು? ಸುಕೃತ ದುಷ್ಕೃತ ಯೋಹೋ ಹಾನಂ. ಪುಣ್ಯ ಪಾಪಗಳನ್ನು ಬಿಟ್ಟುಬಿಟ್ಟ. ಇದು ಬಾಯಲ್ಲಿ ಹೇಳೋದಲ್ಲ, ಅವನ ಮನಸ್ಸಿನಲ್ಲಿ ನಿಶ್ಚಯ ಜ್ಞಾನವಾಗಿಬಿಟ್ಟೆ. ಅಹಂ ಬ್ರಹ್ಮಾಸ್ಮಿ, ಅನಾಹಂ ಕರ್ತ, ಅನಾಹಂ ಭೋಕ್ತ, ನನ್ಗೆ ಕರ್ಮಗಳ ಸಂಬಂಧ ಬೇಡ ಅಂತ ಹೇಳಿ ಮನಸ್ಸಿನಿಂದ ಪುಣ್ಯ ಪಾಪ ಕರ್ಮಗಳ ಸಂಬಂಧವನ್ನ ಬಿಟ್ಟ. ಇದು ಬ್ರಹ್ಮಜ್ಞಾನಿಯ ಕೆಲಸವಾಯ್ತು. ಉಪಾಯನಂತೂ ಅದನ್ನ ತೆಗೆದುಕೊಳ್ಳುವಂತಹದ್ದು ಪರಕರ್ತೃಕಂ. ಇವನು ಬಿಟ್ಟಿದ್ದಾಯ್ತು, ಅದನ್ನ ತಗೊಳ್ಬೇಕು ಅಂದ್ರೆ ಬೇರೆಯವ್ರು ಬೇಕು, ಅದನ್ನ ಹೇಳ್ತಾ ಇಲ್ಲ ಇಲ್ಲಿ. ತಯೋಹೋ ಅಸತಿ ಅವಶ್ಯಕ ಭಾವೆ ಕಥಂ ಹಾನೇನ ಉಪಾಯನಮಾಕ್ಷಿಪ್ಯೇತ. ಯಾರು ತಗೊಳ್ಳೋರು ಇಲ್ವೇ ಇಲ್ಲ ಅಂತ ಇಟ್ಕೊಳ್ಳಿ. ಯಾರು ತಗೊಳ್ಳೋರು ಇಲ್ಲ ಅಂತ ಆದ್ಮೇಲೆ ಅದನ್ನ ತಗೊಳ್ತಾರೆ ಯಾಕೆ ಅರ್ಥ ಮಾಡ್ತೀರಾ? ಒಂದು ಉದಾಹರಣೆ, ಒಬ್ಬ ಶ್ರೀಮಂತ ಕಾರ್ನಲ್ಲಿ ಹೋಗ್ತಾ ಇದ್ದಾನೆ, ಯಾರು ಜನಗಳಿಲ್ಲ, 1 ಕಿಲೋಮೀಟರ್ ದೂರದಲ್ಲಿ ಯಾರು ಇಲ್ಲ. ಅಲ್ಲಿ ಅವನು ತನ್ನಲ್ಲಿದ್ದಂತ ಚಿನ್ನದ ಸರ, ಹಣ, ಬೆಳ್ಳಿ ಎಲ್ಲವನ್ನು ಬಿಸಾ ಕೊಟ್ಟೋದ, ಯಾರು ಇಲ್ಲ. ಅವನು ಮುಂದೆ ಕೊಟ್ಟೋದ, ಅದ್ರ ಯೋಚನೆ ಮಾಡ್ತಾನ, ನಾ ಇನ್ ಬಿಸಾಕ್ ಬಂದಿದ್ದಲ್ಲ, ಅದ್ ಯಾರು ಯಾರು ತಗೊಂಡ್ರಪ್ಪ, ನೋಡ್ಕೊಂಡ್ ಬಾ ಅಂತ ಹೇಳಿ ಡ್ರೈವರ್ ಕಳ್ಸ್ಕೊಡ್ತಾನ? ಇಲ್ಲ, ಅದು ಸಂಬಂಧಪಟ್ಟಿಲ್ಲ. ಅಲ್ಲಿ ಯಾರು ಇಲ್ಲದ್ದರಿಂದ ಯಾರು ತಗೊಂಡಿಲ್ಲ, ಮಳೆ ಬಂತು ಕೊಚ್ಕೊಂಡು ಹೋಯ್ತು. ಅದ್ ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ. ಬ್ರಹ್ಮಜ್ಞಾನಿಯು ತನ್ನ ಪುಣ್ಯ ಪಾಪಗಳನ್ನು ಬಿತ್ತ ಅವನ ಕೆಲಸ ಮುಗಿದೋಯ್ತು. ಅದನ್ನು ತೆಗೆದುಕೊಳ್ಳುವುದು ಮತ್ತೊಬ್ಬರ ಜವಾಬ್ದಾರಿ. ಇಲ್ಲಿ ತಯೋಹಂ ಅಸತಿ ಅವಶ್ಯಕ ಭಾವೇ, ತಯೋಹೋ ಅವಶ್ಯಕ ಭಾವೇ ಅಸತಿ, ತಗೊಳ್ಳೇಬೇಕು ಅನ್ನುವಂತಹ ನಿಯಮವೇನಿಲ್ಲ. ಒಬ್ಬ ಶ್ರೀಮಂತ ತನ್ನ ಬೇಡ ಅನ್ನುವಂತಹ ವಸ್ತುವನ್ನ ಬಿಸಾಕಿದ ಮಾತ್ರಕ್ಕೆ ಅದನ್ನ ಮತ್ತೊಬ್ಬರು ತೆಗೆದುಕೊಳ್ಳಲೇಬೇಕು, ತೆಗೆದುಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಬಿಸಾಕಿದ್ದಾನ? ತನಿ ಬೇಡಪ್ಪ ಬಿಸಾಕ್ತ ಅಷ್ಟೆ. ಯಾರು ಬೇಕಾದ್ರೂ ತಗೊಂಡು ಹೋಗ್ಬೋದು, ತಗೊಂಡು ಹೋಗದೇನು ಇರ್ಬೋದು. ಆದ್ದರಿಂದ ಅದನ್ನ ತೆಗೆದುಕೊಂಡು ಹೋಗಲೇಬೇಕು ಎನ್ನುವಂತ ಅವಶ್ಯಕ ಇಲ್ಲದೆ ಇರುವುದರಿಂದ ಕಥಂ ಹಾನೇನ ಉಪಾಯನ ಮಾಕ್ಷಿಪ್ಯೇತ,
ಬ್ರಹ್ಮಜ್ಞಾನಿ ಹಾನೆ ಬಿಟ್ಟ ಬಿಟ್ಟಾಂತ ಮಾತ್ರಕ್ಕೆ ಅದನ್ನ ಬೇರೆಯವರು ತೆಗೆದುಕೊಳ್ಳಲೇಬೇಕು ಎನ್ನುವಂತಹ ನಿಯಮವಿಲ್ಲದ್ದರಿಂದ ಬ್ರಹ್ಮಜ್ಞಾನಿ ಬಿಟ್ಟ ಇಷ್ಟೇ ಅರ್ಥ ಮಾಡಬೇಕು. ಮತ್ತೊಬ್ಬರು ತೆಗೆದುಕೊಳ್ಳುತ್ತಾರೆ ಎನ್ನುವಂತ ಅರ್ಥವನ್ನ ಮಾಡಬಾರದು ಅಂತ ಪೂರ್ವಪಕ್ಷ. ತಸ್ಮಾತ್ ಅಸನ್ನಿಪಾತ ಹಾನೌ ಉಪಾಯನಸ್ಯ ಹೇಳಿದ ವಾಕ್ಯ ಓದ್ತಾ ಇದ್ದೆ ತುಂಬಾ ಜನ. ಆದ್ದರಿಂದ ಹಾನೌ ಹಾನಿಯಲ್ಲಿ ಬ್ರಹ್ಮಜ್ಞಾನಿಯು ಬಿಡುವಿಕೆಯಲ್ಲಿ ಉಪಾಯನಂ ಅದರ ಮತ್ತೊಬ್ಬರು ತೆಗೆದುಕೊಳ್ಳಲೇಬೇಕು ಎನ್ನುವಂತಹ ನಿಯಮವೇನಿಲ್ಲ. ನಾನು ಕೆಲವು ಪದಾರ್ಥ ಬೇಡ ಬಿಸಾಕ್ಬಿಟ್ಟೆ ನಮ್ಮ ಮನೆಯಿಂದ, ನಾನು ಕಸ ಬಿಸಾಕ್ದೆ, ಕಸ್ಸರಿಗೆ ಬಿಸಾಕ್ದೆ, ಹಳೆ ಚಪ್ಪಲಿ ಬಿಸಾಕ್ದೆ. ಯಾಕೆ ಬಿಸಾಕಿದ್ದೇನಪ್ಪ ಅಂದ್ರೆ ಅದನ್ನ ಬೇರೆಯವರು ತೆಗೆದುಕೊಂಡು ಹೋಗಲಿ ಬಿಸಾಕಿದ್ದೇನ, ನನಗೆ ಸಂಬಂಧ ಇಲ್ಲ, ನಮ್ಮನೆ ಬೇಡ, ನಮ್ ಜಾಗ ಇಲ್ಲ, ಬಿಸಾಕಿ ಮುಗಿದು. ಹಾಗೆ ಇಲ್ಲಿ ಬ್ರಹ್ಮಜ್ಞಾನಿ ತನ್ನ ಪುಣ್ಯ ಪಾಪಕರ್ಮ ಬಿಸಾಕ್ಬಿಟ್ಟ, ಹಾನಿ ಮಾಡ್ದ, ಅದನ್ನು ಮತ್ತೊಬ್ಬರು ತೆಗೆದುಕೊಳ್ಳಲೇಬೇಕು ಎನ್ನುವಂತ ನಿಯಮವನ್ನ ಮಾಡಬಾರದು ಅಂತ ಪೂರ್ವಪಕ್ಷ. ಏವಂ ಪೂರ್ವಪಕ್ಷೇ ಪ್ರಾಪ್ತೇ ಸತಿ ಅಸ್ಯಾಂ ಪ್ರಾಪ್ತೌ ಪಠತಿ ಭಗವಾನ್ ಸೂತ್ರಕಾರ ಹಾನೌ ಧೂಪಾಯನ ಶಬ್ದ ಶೇಷತ್ವಾತ್ ಕುಶಾ ಚಂದ ಸ್ತುತ್ಯುಪಗಾನ ವತ್ತ ದುಃಖಂ. ಏನ್ ಗಂಭೀರವಾಗಿದೆ ಸೂತ್ರ! ಇಬ್ಬರು ಸೇರ್ಬಿಟ್ರೆ, ಆ ಕಡೆ ಶಂಕರರು, ಈ ಕಡೆ ಬಾದರಾಯಣಾಚಾರ್ಯರು, ಅಬ್ಬಾಬ ಚರ್ಚೆ ಮಾಡ್ತಾ ಇರಬೇಕು, ನಮ್ಗೊಳ್ಳೆ ಸಂಸ್ಕಾರವಿರಬೇಕು, ಮತ್ತು ಜಿಜ್ಞಾಸತ್ವ ಓದ್ತಾ ಇದ್ರೆ ಎಷ್ಟು ಆನಂದ. ಇಂಥ ವಿಚಾರವನ್ನ ಯಾರು ಹೇಳ್ಬೇಕು ಸ್ವಾಮಿ? ಇದು ನೋಡಿ ಎಲ್ಲಾ ಸನ್ಯಾಸಿಗಳು ಮುಮುಕ್ಷು ಸಾಧಕರಿಗೆ ಉಪದೇಶ ಮಾಡಬೇಕಾಗಿರುವಂತ ಉಪನ್ಯಾಸದ ವಿಚಾರ. ಇದನ್ನ ಬಿಟ್ಬಿಟ್ಟು ಏನೋ ಕಥೆ ಹೇಳ್ಕೊಂಡು ತಮಾಷೆ ಮಾಡ್ತಾ ಪಾದ್ರಿ ಹೇಳ್ತಾ ಇದ್ರೆ ಅದು ನಮಗೆ ಬೇಡ. ಅಸ್ಯಾಂ ಪ್ರಾಪ್ತೌ ಸಪ್ತಮಿ ಏಕವಚನ ಪಠತಿ ಭಗವಾನ್ ಸೂತ್ರಕಾರ. ಹೀಗೆ ಪೂರ್ವ ಪಕ್ಷಿ ತನ್ನ ಅಭಿಪ್ರಾಯ ಮಂಡಿಸ್ತ. ಎಲ್ಲಿ ಬ್ರಹ್ಮಜ್ಞಾನಿಯು ತನ್ನ ಪುಣ್ಯ ಪಾಪ ಕರ್ಮಗಳನ್ನ ಬಿಡುತ್ತಾನೆ ಅಂತ ಹೇಳಿದೆಯೋ ಅಷ್ಟೇ ಅರ್ಥ ಮಾಡಬೇಕೇ ಬರ್ತೇವೆ. ಅಲ್ಲಿ ಅವನ ಶತ್ರುಗಳು, ಅವನ ಪಾಪ ಕರ್ಮಗಳನ್ನು, ಅವನ ಅಭಿಮಾನಿಗಳು, ಅವನ ಮಿತ್ರರು ಪುಣ್ಯ ಕರ್ಮಗಳನ್ನು ಸ್ವೀಕಾರ ಮಾಡುತ್ತಾರೆ ಅಂತ ಹೇರಬಾರದು, ಅರ್ಥ ಮಾಡಬಾರದು ಅಂತ ಪೂರ್ವ ಪಕ್ಷಿ. ಅದಕ್ಕೆ ಹೇಳ್ತಾ ಇದ್ದ ಸೂತ್ರಕಾರರಿಗೆ ಹಾನೌತು ಉಪಾಯನ ಶಬ್ದ ಶೇಷತ್ವಾತ್. ಎಷ್ಟು ಜನ ಇದೆ ಇದಕ್ಕೆ ಅರ್ಥ ಹಾನಿ ಅಂತ ಹೇಳಿದಾಗ ಬಿಡುತ್ತಾನೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಯಾರೋ ತಗೊಳ್ಳೋ ಇದ್ದೇ ಇರ್ತಾರೆ ಎಂದು ಅರ್ಥವನ್ನು ಮಾಡಬೇಕು. ಹಾನೌತು ಸಪ್ತಮಿ ಏಕವಚನ ನೋಡಿ, ಏತಸ್ಯಾಂ ಪುಲ್ಲಿಂಗವಲ್ಲ ಇದು, ಹರಿಶಬ್ದ ಪುಲ್ಲಿಂಗ ಇಕಾರ ಅಂತ, ರವಿ ಶಬ್ದ ಪುಲ್ಲಿಂಗ ಇಕಾರ ಅಂತ, ಕವಿ ಶಬ್ದ ಪುಲ್ಲಿಂಗ, ಆದರೆ ಹಾನಿ ಶಬ್ದ ಮಾತ್ರ ಸ್ತ್ರೀಲಿಂಗ. ಎಲ್ಲ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸದ್ಗುರುಗಳು ಬಿಡಿಸಿ 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 ಹೇಳ್ತಾನೆ ಆಶ್ಚರ್ಯ. ಅವ್ರ ಬೇಜಾರ ಇಲ್ಲ, ನನಗೆ ಬೇಜಾರು ಇರ್ಬೋದು, ಅಯ್ಯೋ ಹೇಳಿದ್ದೆ ಹೇಳ್ತಾರಲ್ಲ ಅಂತ, ಅವ್ರಿಗೆ ಬೇಜಾರಿಲ್ಲ. ಹೇಳ್ತಾ ಇದ್ರು, ಮಗು ನನಗೆ ಗೊತ್ತಾಗ್ತಾ ಇದೆ ನಿಮ್ ಬೇಜಾರಾಗ್ತಾ ಇದೆ, ಈ ಸ್ವಾಮಿ ಹೇಳಿದ್ದೆ ಹೇಳ್ತಾ ಇದ್ದಾರೆ ಅಂತ, ಹಾಗ ಹೇಳಪ್ಪ ಹೇಳು, ನಂಗೆ ಗೊತ್ತಾಗಲ್ಲ ಅಂದೆ. ಅದಕ್ಕೆ ಹೇಳ್ತೀನಿ, ನೀವು ಒಂದ್ಸಲಕ್ಕೆ ಅರ್ಥವಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೆ, ನಿಮ್ಗೆ ಅರ್ಥವಾಗ್ಬೇಕು, ತಿಳಿಸ್ಬೇಕು, ಅನುಭವಕ್ಕೆ ಬರಬೇಕು ಅಂತ ಮತ್ ಮತ್ ಹೇಳ್ತೇನೆ ಅಂತ ಹೇಳ್ತಾ ಇದ್ರು. ಅವ್ರ ಕಾರುಣ್ಯ ನೋಡಿ, ನಾನು ಗುರುಗಳಿಗೆ ಮೂರು ಕಾಸು ಕೊಡ್ತಾ ಇದ್ದಿಲ್ಲ, ಏನು ಇಲ್ಲ, ಒಂದ್ ಸೇವೆ ಮಾಡ್ಕೊಂಡಿದ್ದೆ ಅಂತ ಕಿಂಕರನಾದ ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಮಹಾಸ್ವಾಮಿಗಳವರು ತನ್ನಷ್ಟು ಜ್ಞಾನ ಭಂಡಾರ ಅನುಗ್ರಹ ಮಾಡಿದ್ದಾರೆ. ಅಂತ ಗುರುಗಳಿಗೆ ಅನಂತಾನಂತ ಕೋಟಿ ಕೋಟಿ ಪ್ರಣಾಮ. ಹಾನೌತು ಏತಸ್ಯಾಂ ಕೇವಲಾಯಾಮಪಿ ಶ್ರೂಯಮಾಣಾಯಾಂ ಉಪಾಯನಂ ಸನ್ನಿಪತಿತು ಅರ್ಹತಿ ಕೃತಃ ತಚ್ಛೇಷತ್ವಾತ್. ಸೂತ್ರಕ್ಕೆ ಅರ್ಥ ಮಾಡ್ತಾ ಇದ್ದಾರೆ, ಮುಂಡಕೋಪನಿಷತ್ತಿನ ಶ್ರುತಿಯಲ್ಲಿ ಹಾನೌತು ಏತಸ್ಯಾಂ ಕೇವಲಾಯಾಮಪಿ ಶ್ರೂಯಮಾಣಾಯಾಂ, ಕೇವಲ ಹಾನವೊಂದನ್ನೇ ಹೇಳಿದ್ದರು,
ತಥಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ಬ್ರಹ್ಮಜ್ಞಾನಿಯು ತಾನು ಹಿಂದೆ ಮಾಡಿರುವ ಹಿಂದಿನ ಜನ್ಮಗಳ ಈ ಜನ್ಮದಲ್ಲಿ ಬ್ರಹ್ಮಜ್ಞಾನವಾಗುವವರೆಗೆ ಮಾಡಿರುವಂತಹ ಪುಣ್ಯ ಪಾಪ ಕರ್ಮಗಳನ್ನು ಕಲ್ಪಿಸೋತಿ ಕೊಡುಕೊಂಡ್ಬಿಡ್ತಾನೆ ಎಂದು ಬಿಟ್ಟು ಬಿಡ್ತಾನೆ ಎಂದು ಅದು ಬಿಡ್ತಾನೆ ಅಂತ ಹೇಳಿದರೂ ಮತ್ತೊಬ್ಬರು ತೆಗೆದುಕೊಳ್ಳುತ್ತಾರೆ ಎಂದು ಹೇಳದೆ ಹೋದರೂ ಕೇವಲ ಯಾಮಪಿ ಹಾನೋ ಏತಸ್ಯ ಶೂಯಮಾನಾಯಾಮ್ ಹೇಗಿದೆ ಪದ ಪ್ರಯೋಗ ಬರೀ ಬಿಡುತ್ತಾನೆ ಅಂತ ಹೇಳಿದರು ಅಲ್ಲಿ ಉಪಾಯನಂ ಇನ್ನೊಬ್ಬರ ಹೋಗುತ್ತೇರೋ ಇನ್ನೊಬ್ಬರು ಸೇರಿಸ್ಕೊಳ್ತಾರೆ ಎನ್ನುವುದನ್ನ ಸನ್ನಿಪತಿ ಟು ಮರ್ಹತಿ ಇಟ್ ಈಸ್ ಇಂಪ್ಲೈಡ್ ಮನೆ ಬಿಡ್ತಾನೆ ಅಂದ್ರೆ ಇನ್ಯಾರೋ ತೋಳ್ತಾರೆ ಅಂತಲೇ ಅರ್ಥ ಯಾಕೆ ತಚ್ಚೇ ಸತ್ವಾತ್ ಬಿಡುತ್ತಾನೆ ಅಂತಂದ್ರೆ ಯಾರೋ ತೋಳ್ತಾರೆ ಅಂತಲೇ ಅರ್ಥ ಯಾರೋ ತಗೊಳ್ತಾರೆ ಅಂದ್ರೆ ಒಬ್ಬ ಬಿಟ್ಟಿದ್ದಾನೆ ಅಂತಲೇ ಅರ್ಥ ಒಬ್ಬ ಮನುಷ್ಯ ಜಮೀನು ಮಾರಾಟ ಮಾಡ್ಬಿಟ್ಟ ಅಂದ್ರು ಯಾರಿಗೆ ಮಾರಾಟ ಯಾರು ಗೊತ್ತಿಲ್ಲ ಸರ್ ಅಂದ್ರೆ ಈ ಮಾರಾಟ ಮಾಡ್ತಾನೆ ಅಂತ ಹೇಳಿದ್ದರಿಂದಲೇ ಕೊಂಡ್ಕೊಂಡಿದ್ದಾರೆ ಯಾರು ಕೊಂಡ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಹಾನ ಶಬ್ದ ಶೇಷೋ ಹಿ ಉಪಾಯನ ಶಬ್ದ ಸಮಧಿ ಗತ ಹಾನ ಎನ್ನುವ ಶಬ್ದಕ್ಕೆ ಶೇಷವಾಗಿ ಉಪಾಯನ ಎನ್ನುವಂತ ಶಬ್ದವು ಸಮಧಿ ಗತ ನಮ್ಗೆಲ್ಲಾ ಕಡೆ ಗೊತ್ತಾಗ್ತಾ ಇದೆ ಎಲ್ಲಿ ಕೌಶೀತಕ್ಕೆ ರಹಸ್ಯ ಕೌಶೀತಕ್ಕೆ ಉಪನಿಷತ್ತಿನಲ್ಲಿ ಬಾಯ್ಬಿಟ್ಟು ಹೇಳಿದ್ದಾರೆ ಎಲ್ಲಿ ನೋಡಿ ವಾಕ್ಯ ಬರ್ತೇನೆ ತತ್ಸುಕೃತ ದುಶ್ಯುತೆ ವಿಧೂನುತೆ ಒಂದು ಬ್ರಹ್ಮಜ್ಞಾನಿಯು ತನ್ನ ಸುಕೃತ ದುಷ್ಕೃತಗಳನ್ನ ಪುಣ್ಯ ಪಾಪ ಕರ್ಮಗಳನ್ನ ಕೊಡವಿಕೊಳ್ಳುತ್ತಾನೆ ಅಂತ ಹೇಳಿಬಿಟ್ಟು ತಸ್ಯ ಪ್ರಿಯ ಮುಂದಿನ ವಾಕ್ಯದಲ್ಲಿ ತಸ್ಯ ಆ ಬ್ರಹ್ಮಜ್ಞಾನಿಯ ಪ್ರಿಯ ಸ್ನೇಹಿತರು ಪ್ರಿಯ ಅವನ ಪ್ರೀತಿ ಮಾಡುತ್ತಿದ್ದಂತಹ ಮಹಾತ್ಮರು ಜ್ಞಾತಿಗಳು ಸುಕೃತಂ ಅವನ ಸುಕೃತವನ್ನು ಉಪಯಂತೆ ಹೊಂದುತ್ತಾರೆ ಅಪ್ರಿಯ ಅವನನ್ನು ಯಾರು ದ್ವೇಷ ಮಾಡ್ತಾ ಇರ್ತಾರೋ ಅಂತವರು ದುಷ್ಕೃತಂ ಆ ಬ್ರಹ್ಮಜ್ಞಾನಿಯ ಪಾಪವನ್ನು ಹೊರುತ್ತಾರೆ ಇದರಿಂದ ಒಂದಂಶ ವ್ಯಕ್ತವಾಗುತ್ತೆ ಅಂತ ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು ಬ್ರಹ್ಮಜ್ಞಾನಿಯಾದರೂ ಅವನನ್ನು ಕೂಡ ಜನಗಳು ತಮ್ಮ ತಮ್ಮ ದೃಷ್ಟಿಕೋನದಿಂದ ಕೆಲವರು ನಿಂದೆ ಮಾಡಿದರೆ ಕೆಲವರು ಸ್ತುತಿ ಮಾಡುತ್ತಾರೆ ಈ ನಿಂದಾ ಸ್ತುತಿ ಬ್ರಹ್ಮಜ್ಞಾನಿಗೆ ಸಂಬಂಧಪಟ್ಟಿಲ್ಲ ಮತ್ತಾರಿಗೆ ಅದನ್ನು ಮಾಡುವಂತವರಿಗೆ ಸಂಬಂಧಪಟ್ಟಿದೆ ದೇವಸ್ಥಾನಕ್ಕೆ ಹೋದ್ವು ವಿಗ್ರಹವನ್ನು ನೋಡಿದ್ವು ದೇವಸ್ಥಾನ ನೋಡಿದ್ವು ಬಂಗಾರದ ದೇವಸ್ಥಾನ ಕೆಲವರು ಸಂತೋಷ ಪಡ್ತಾರೆ ಏನಪ್ಪ ಇದು ಸ್ವರ್ಣ ಮಂದಿರ ಚೆನ್ನಾಗಿದೆ ಅಂತಾರೆ ಮತ್ ಕೆಲವರು ಯಾವನೋ ಕಳ್ಳತನ ಮಾಡಿ ದುಡ್ಡು ಹೊಡೆದಿದ್ದ ಒಂದು 5 ಕೋಟಿ ಕೊಟ್ಟಿದ್ದಾನಂತೆ ಅದನ್ನು ಕಟ್ಸಿದ್ದಾರೆ ಯಾಕೆ ಬೇಕಾಗಿತ್ತು ಬಂಗಾರ ದೇವರಿಗೆ ವೆಂಕಟೇಶನಿಗೆ ಬಂಗಾರ ಬೇಕಾಗಿತ್ತ ನಿನ್ನೆ ಮಾಡ್ತಾರೆ ಇದು ಸಹಜ ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತುವನ್ನ ಎಲ್ಲರೂ ಹೊಗಳುವಂತಹದ್ದು ಎಂದೂ ಇಲ್ಲ ಸಮುದ್ರ ಇದೆ ಒಳ್ಳೇದೇ ಕೆಡದೆ ಸಮುದ್ರದ ಹಡಗು ಮುಳುಗಾಯ್ತು 1000 ಜನ ಸತ್ತೋದ್ರು ಸಮುದ್ರ ಶಾಪ ಹಾಕಿ ಹಾಳಾದ ಸಮುದ್ರ ಮುಳುಗಿಸ್ಬಿಡ್ತು ಸಾಯಿಸು ಅಂತಾರೆ ಸಮುದ್ರ ಬೇಡ ಹಾಗಾದ್ರೆ ಸೂರ್ಯ ಇದ್ದಾರೆ ಸೂರ್ಯನನ್ನ ಹೊಗಳುವಂತವರು ಕೆಲವರು ತೆಗಳುವಂತವರು ಕೆಲವರು ಈ ಮಳೆಗಾಲದಲ್ಲಿ ಹಾಳಾದ ಸೂರ್ಯನಿಗೆ ಏನ್ ರೋಗ ಬಂದಿದೆ ಬಿಸಿಲು ಕೊಡ್ಬೇಡ್ವಾ ನಾ ಬಟ್ಟೆ ಹಾಕಿದ್ನು ಬಟ್ಟೆ ಎಲ್ಲ ಅವನು ಒಣಗೇ ಇಲ್ಲ ಅಂತ ಬೈತಾರೆ ಬೈಯಕ್ಕೆ ದುಡ್ಡು ಬೇಕಾ ಕಾಸು ಬೇಕಾ ಈ ಬ್ರಹ್ಮಜ್ಞಾನಿಯನ್ನು ಕೂಡ ಅಜ್ಞಾನಿಗಳು ಅವಿವೇಕಿಗಳು ನಿಂದೆ ಮಾಡ್ತಾರೆ ಇನ್ ಕೆಲವು ಬ್ರಹ್ಮಜ್ಞಾನಿಗಳನ್ನ ಹೊಗಳ್ತಾರೆ ಬ್ರಹ್ಮಜ್ಞಾನಿ ಮಾತ್ರ ಸ್ತುತಿಗೂ ನಿಂದೆಗೂ ಸಮ ತುಲ್ಯ ನಿಂದಾ ಸ್ತುತಿರ್ ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿ ಮಾನ್ಮೇ ಪ್ರಿಯೋ ನರ ಬ್ರಹ್ಮಜ್ಞಾನಿಗೆ ಸ್ತುತಿ ಬಂದರೂ ಸಂತೋಷ ನಿಂದಾ ಬಂದರೂ ಸಂತೋಷ ಅವು ಎರಡಕ್ಕೂ ಸಮಾನವಾಗಿರ್ತಾನೆ ಆದರೆ ಬ್ರಹ್ಮಜ್ಞಾನಿಯ ಪುಣ್ಯ ಪಾಪ ಕರ್ಮಗಳನ್ನ ಬ್ರಹ್ಮಜ್ಞಾನಿ ಬಿಟ್ಟುಬಿಟ್ಟ ಯಾರು ಹೋಗ್ತಾ ಇದೆ ಅಂದ್ರೆ ಅವನ ಸ್ನೇಹಿತರಿಗೆ ಅಥವಾ ಮಿತ್ರರಿಗೆ ಪುಣ್ಯ ಹೋಗುತ್ತೆ ಅವನ ಶತ್ರುಗಳಿಗೆ ಪಾಪ ಹೋಗುತ್ತೆ ಅಂತ ಹೇಳ್ತಾ ಇದೆ ಅದ್ರ ಹೇಳ್ತಾ ಇದ್ದ ಶಂಕರಾಚಾರ್ಯರು
ಹಾನ ಶಬ್ದ ಶೇಷೋ ಹಿ ಉಪಾಯನ ಶಬ್ದ ಹಾನ ಎನ್ನುವ ಶಬ್ದಕ್ಕೆ ಶೇಷವಾಗಿ ಉಪಾಯನ ಶಬ್ದ ಸೂತ್ರಕಾರರು ಏನಾಕಿದ್ದಾರೆ ಉಪಾಯನ ಶಬ್ದ ಶೇಷ ಅನ್ಬಿಟ್ರು ಉಪಾಯನ ಶೇಷ ಅಂತ ಹೇಳಲಿಲ್ಲ ಉಪಾಯನ ಎನ್ನುವಂತಹ ಶಬ್ದಕ್ಕೆ ಶೇಷವಾಗಿದೆ ಹಾನ ಎನ್ನುವ ಶಬ್ದ ತಸ್ಮಾತ್ ಮುಂದುವರ್ಸೋಣ ಹಾನ ಶಬ್ದ ಶೇಷೋ ಹಿ ಉಪಾಯನ ಶಬ್ದ ಸಮಸಿಗತ ಕೌಶೀತ ರಹಸ್ಯೇ ಅರ್ಥ ತಸ್ಮಾತ್ ಅನ್ಯತ್ರ ಕೇವಲ ಹಾನ ಶ್ರವಣೇಪಿ ಉಪಾಯನ ಅನುವೃತ್ತಿ ಆದ್ದರಿಂದ ಎಲ್ಲಿ ಕೇವಲ ಹಾನಿಯನ್ನು ಹೇಳಿದ್ದಾರೋ ಬ್ರಹ್ಮಜ್ಞಾನಿಯು ತನ್ನ ಪುಣ್ಯ ಪಾಪ ಕರ್ಮಗಳನ್ನ ಕೊಡುವಿಕೊಳ್ತಾರೆ ಅಂತ ಹೇಳಿದ್ದಾರೋ ಅಲ್ಲಿಯೂ ಕೂಡ ಆ ಪುಣ್ಯ ಪಾಪ ಕರ್ಮಗಳಿಗೆ ಗತಿಯಲ್ಲಿ ಎಲ್ಲಿ ಹೋಗುತ್ತವೆ ಎಲ್ಲಿ ಸೇರ್ಕೊಳ್ಳುತ್ತವೆ ಅಂತ ಕೇಳಿದ್ರೆ ಅವಶ್ಯವಾಗಿ ಅವನ ನೆಂಟರಿಷ್ಟರಲ್ಲಿ ಆಸ್ತಿ ಪಾಸ್ತಿ ಹೋಗುತ್ತೆ ಅವನ ಸ್ನೇಹಿತರಲ್ಲಿ ಪುಣ್ಯ ಕರ್ಮಗಳೆಲ್ಲ ಸೇರ್ಕೊಳ್ಳುತ್ತೆ ಅವನನ್ನು ಯಾರು ದ್ವೇಷ ಮಾಡ್ತಾ ಇರ್ತಾರೋ ಅಂತ ಶತ್ರುಗಳಲ್ಲಿ ಎಲ್ಲ ಪಾಪ ಕರ್ಮಗಳು ಹೋಗಿ ಸೇರಿಕೊಳ್ಳುತ್ತವೆ ಅಂತ ಹೇಳ್ಬೇಕು ಯದುತ್ತಂ ಅಶ್ರವಣಾತೆ ವಿದ್ಯಾಂತರ ಗೋಚರತ್ವಾತೆ ಅನಾವಶ್ಯಕತ್ವಾಚ ಅಸನ್ನಿಪಾತ ಇತಿ ಒಂದು ಆಕ್ಷೇಪಣೆ ಹಾಕಿದ್ದಾನೆ ಪೂರ್ವಪಕ್ಷಿ ಎಲ್ಲಿ ಹಾನವನ್ನು ಮಾತ್ರ ಹೇಳಿದ್ದಾರೋ ಉಪಯನವನ್ನು ಹೇಳಿಲ್ವೋ ಅಲ್ಲಿ ಉಪಯಾನ ತರಬಾರದು ಯಾಕೆ ಹೇಳದಿರುವುದರಿಂದ ಅಂತ ಎಲ್ಲಿ ಅಶ್ರುತ ಅಶ್ರವಣ ಮಾಡ್ಬಿಟ್ಟು ಹೇಳಿಲ್ವೋ ಅಲ್ಲಿ ತರಬಾರದು ಮತ್ತು ವಿದ್ಯಾಂತರ ಗೋಚರ ಅಂತ ಅಲ್ಲಿ ಹೇಳಿರುವಂತದ್ದೆಲ್ಲ ಬೇರೆ ವಿದ್ಯೆಗೆ ಸಂಬಂಧಪಟ್ಟದ್ದು ಇಲ್ಲಿ ಸಂಬಂಧಪಟ್ಟಿಲ್ಲವಾದ್ದರಿಂದ ಹಾನಿಯನ್ನು ಹೇಳಿರುವ ಸಂದರ್ಭದಲ್ಲಿ ಉಪಾಯನ ಹೇಳಬಾರದು ಅಂತ ಪೂರ್ವಪಕ್ಷ ಹೇಳಿದ್ದಾನಲ್ಲ ಉಪಾಯನ ಉಪಾಯನ ಅಂತಂದ್ರೆ ಸ್ವೀಕಾರ ಮಾಡುವಿಕೆ ಅದು ಉತ್ತರ ಕೊಡ್ತೇವೆ ಎಂದು ಭವೇ ದೇಶ ವ್ಯವಸ್ಥೋಕ್ತಿ ಯದಿ ಅನುಷ್ಠೇಯಂ ಕಿಂಚಿತ್ ಅನ್ಯತ್ರ ಶ್ರುತಂ ಅನ್ಯತ್ರ ನಿನೀಶೇತ ಅಬ್ಬಾಡೆ ವಿದ್ಯಾಂತರ ವಿಷಯದಲ್ಲಾಗಬಹುದು ಅಂತ ಹೇಳಿದೆ ಅದು ಕರ್ಮಕಾಂಡದಲ್ಲಾಗಬಹುದು ಅಂದ್ರು ಕರ್ಮಕಾಂಡದಲ್ಲಾದರೆ ಯದಿ ಅನುಷ್ಠೇಯಂ ಕಿಂಚಿತ್ ಅನ್ಯತ್ರ ಶ್ರುತಂ ಒಂದು ಕಡೆಯಲ್ಲಿ ಒಂದನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನ ಬೇರೆ ಕಡೆಗೆ ತರಬಾರದು ಅದು ಕರೆಕ್ಟ್ ಆದ್ರೆ ಇಲ್ಲಿ ನತ್ವಿಹ ಹಾನಂ ಉಪಾಯನಂ ವ ಅನುಷ್ಠೇಯತ್ವೇನ ಸಂಕೀರ್ತ್ಯತೆ ಇಲ್ಲಿ ಹಾನ ಉಪಾಯನ ಎರಡೂ ಕೂಡ ಮಾಡಲ್ಪಡಬೇಕಾಗಿರುವಂತಹ ಶೌತಸ್ಮಾರ್ಥ ಕರ್ಮಗಳಲ್ಲ ಇವನು ಬ್ರಹ್ಮಜ್ಞಾನಿ ತನ್ನ ಪುಣ್ಯ ಪಾಪ ಕರ್ಮಗಳನ್ನು ಬಿಟ್ಟ ಕರ್ತೃತ್ವ ಏನಿಲ್ಲ ಸಂಕಲ್ಪ ಪೂರ್ವಕವಾಗಿ ಬಿಡಲಿಲ್ಲ ಅದನ್ನ ಅವರು ತಗೊಳ್ತಾರೆ ತೆಗೆದುಕೊಳ್ಳುವಾಗ ಅವರಿಗೂ ಸಂಕಲ್ಪವಿಲ್ಲ ಸಂಧ್ಯಾ ವಂದನೆ ಮಂತ್ರದಂತೆ ಅಥವಾ ಜಪಾನುಷ್ಠಾನ ಮಂತ್ರದಂತೆ ಅಗ್ನಿಹೋತ್ರಾದಿ ಕರ್ಮದಂತೆ ಅಲ್ಲ ನತ್ವಿಹ ಹಾನಂ ಉಪಾಯನಂ ವ ಅನುಷ್ಠೇಯತ್ವೇನ ಬಹಳ ಚೆನ್ನಾಗಿದೆ ಅನುಷ್ಠೇಯ ಬ್ರಹ್ಮಜ್ಞಾನಿಯು ಬಿಡಬೇಕು ಅನುಷ್ಠೇಯ ಅದನ್ನ ಮತ್ತೊಬ್ಬರು ತೆಗೆದುಕೊಳ್ಳಬೇಕು ಅನುಷ್ಠೇಯ ಹಾಗೆ ಹೇಳ್ತಾ ಇಲ್ಲ ಇವನ್ ಬಿಡ್ತಾನೆ ಅವ್ರು ತಗೊಳ್ತಾನೆ ಇಷ್ಟೇ ಬರ್ತವೆ ಇಬ್ಬರಿಗೂ ಕರ್ತೃತ್ವ ಹೋಗ್ತೃತ್ವವಿಲ್ಲ ವಿದ್ಯಾ ಸ್ತುತ್ಯರ್ಥಂತೋ ಅನಯೋ ಸಂಕೀರ್ತನ ಬಹಳ ಮುಖ್ಯವಾದ ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರು ಮನೆ ಗಟ್ಟಿ ಮಾಡ್ಬಿಟ್ಟಿದ್ದಾರೆ ಈ ವಾಕ್ಯ ಬಂದಿರುವಂತಹದ್ದು ಬ್ರಹ್ಮವಿದ್ಯಾ ಸ್ತುತ್ಯರ್ಥಂ ಬ್ರಹ್ಮವಿದ್ಯೆಯ ಬ್ರಹ್ಮ ಜ್ಞಾನದ ಮಹಿಮೆಯನ್ನ ಹೇಳುವುದಕ್ಕಾಗಿ ಏನ್ ಬ್ರಹ್ಮವಿದ್ಯಾ ಅಂತಂದ್ರೆ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ 100 ಪುಣ್ಯ ಕರ್ಮ ಮಾಡಿದ್ದಾನೆ ಆ ಪುಣ್ಯ ಕರ್ಮಗಳಿಂದ ಇವನಿಗೆ ಸ್ವರ್ಗ ಲೋಕ ಪ್ರಾಪ್ತಿಯಾಗಬೇಕಾಗಿತ್ತು ಎಲ್ಲ ಕರ್ಮಗಳು ಸುದ್ಬೋಧಿಯ ಯಾವುದೋ ಪಾಪ ಕರ್ಮಗಳು ಮಾಡಿದ್ದಾನೆ ಬ್ರಹ್ಮಜ್ಞಾನಿ ಆ ಪಾಪ ಕರ್ಮ ಬ್ರಹ್ಮಜ್ಞಾನಕ್ಕಿಂತ ಮುಂಚೆ ಆ ಪಾಪ ಕರ್ಮಗಳಿಂದ ಇವನಿಗೆ ನೀಚ ಯೋನಿಯಾಗಬೇಕಾಗಿತ್ತು ಅದು ಯಾಕೆ ಎರಡನ್ನು ಬಿಟ್ಬಿಟ ಬ್ರಹ್ಮಜ್ಞಾನ ಎನ್ನುವಂತಹದ್ದು ಪುಣ್ಯ ಪಾಪ ಕರ್ಮಗಳನ್ನ ಮೀರಿರುವ ಪುಣ್ಯ ಪಾಪ ಕರ್ಮಗಳನ್ನ ಸುಟ್ಟು ಬೂದಿ ಮಾಡಿರುವಂತ ಅದ್ಭುತವಾದ ಶಕ್ತಿ
ಇವನಿಗೆ ಮೋಕ್ಷವಾಗುತ್ತೆ ಎಂದು ಬ್ರಹ್ಮವಿದ್ಯೆಯನ್ನ ಸ್ತೋತ್ರ ಮಾಡುವುದಕ್ಕಾಗಿ ಅನಯೋ ಸಂಕೀರ್ತನ ಈ ಪುಣ್ಯ ಪಾಪ ಕರ್ಮಗಳ ವಿಚಾರ ಬಂದಿದೆ. ಏನ್ ಹಾಗಂದ್ರೆ ಬ್ರಹ್ಮವಿದ್ಯಾ ಮಹಿಮೆ ಏನು ಈ ವಾಕ್ಯವನ್ನು ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ಇತ್ತಂ ಮಹಾಭಾಗ ವಿದ್ಯಾ ಏನ್ ವಾಕ್ಯ ಬರೀತಾ, ಯತ್ ಸಾಮರ್ಥ್ಯಾತೆ ಅಸ್ಯ ವಿದುಷ ಸುಕೃತ ದುಷ್ಕೃತೆ ಸಂಸಾರ ಕಾರಣಭೂತೆ ವಿಧೋ ಏತೆ ತೇ ಚ ಅಸ್ಯ ದುರುತ್ಸು ನಿವಿಷೇತೆ ಇತಿ. ಅಬ್ಬಾ ಬಾಬಾ ಏನ್ ವಾಕ್ಯ ಬರೀತಾ ಶಂಕರಾಚಾರ್ಯ. ಇತ್ತಂ ಮಹಾಭಾಗ ವಿದ್ಯಾ ಇದು ಸಮಸ್ತ ಪದ. ಇತ್ತಂ ಮಹಾಭಾಗ ಅಲ್ಲ, ಇತ್ತಂ ಮಹಾಭಾಗ. ಇಂಥ ಮಹಾಭಾಗ್ಯವುಳ್ಳದ್ದು, ಇಂಥ ಸಂಪತ್ತುಳ್ಳದ್ದು, ಇಷ್ಟು ದೊಡ್ಡದಾದದ್ದು ಯಾವುದು? ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯಾ ಎನ್ನುವಂತಹದ್ದು ಎಂ ಎಲ್ ಎ ಪದವಿಯಂತೆ ಅಲ್ಲ, ಅಥವಾ ಮಂತ್ರಿ ಪದವಿಯಂತೆ ಅಲ್ಲ, ಇಂದ ಪದವಿಯಂತೆ ಅಲ್ಲ, ಬ್ರಹ್ಮಲೋಕದ ಬ್ರಹ್ಮ ದೇವನ ಪದವಿಯಂತೆಯೂ ಅಲ್ಲ. ಮತ್ತೆ ಇತ್ತಂ ಮಹಾಭಾಗ ವಿದ್ಯಾ, ಬ್ರಹ್ಮವಿದ್ಯಾ ಎನ್ನುವಂತಹದ್ದು ಇಷ್ಟೊಂದು ಅದ್ಭುತವಾದ ಶಕ್ತಿ ಉಳ್ಳದ್ದು. ಯತ್ ಸಾಮರ್ಥ್ಯಾತ್ ಆ ಬ್ರಹ್ಮಜ್ಞಾನದ ಸಾಮರ್ಥ್ಯದಿಂದ, ಬ್ರಹ್ಮಜ್ಞಾನ ಬಂತು ಅಂತಾದರೆ ಅಷ್ಟ ಮಾತ್ರದಿಂದ ಅಸ್ಯ ವಿದುಷ ಈ ಬ್ರಹ್ಮಜ್ಞಾನಿಯ ಅಸ್ಯ ಬ್ರಹ್ಮವಿದ ಸುಕೃತ ದುಷ್ಕೃತೆ ಪುಣ್ಯ ಮತ್ತು ಪಾಪ ಎರಡೂ ಕೂಡ ವಿಧೂಯೇತೆ ನಾಶವಾಗಿ ಬಿಡುತ್ತವೆ ಭಸ್ಮೀಕ್ರಿಯೇತೆ ಬೂದಿಯಾಗುವುದು. ಬೂದಿಯಾದ ಮೇಲೆ ಏನೂ ಪ್ರಯೋಜನವಿಲ್ಲ. ಒಬ್ಬರ ಹತ್ರ 2000 ರೂಪಾಯಿ ನೋಟು 100,00,000 ಇದೆ ಅಂತ ಇಟ್ಕೊಳ್ಳಿ. 2000 ರೂಪಾಯಿ 100,00,000 ಇದೆ ಅವನ ಹತ್ರ, ಸುಮಾರು 20 ಕೋಟಿ ಆಗುತ್ತೆ. ಬೆಂಕಿ ಬಿಸಿಲು ಬೂದಿ ಆಯ್ತು. ಆ 2,00,000 ರೂಪಾಯಿ ನೋಟುಗಳು ಬೂದಿ ಆದ್ಮೇಲೆ ಏನ್ ಬೆಲೆ ಅದಕ್ಕೆ? ಅದಿಂದೇನು ಒಂದು ತರಕಾರಿ ತರಕ ಆಗ್ತ ಆ ಬೂದಿಯನ್ನು ತಗೊಂಡು ಹೋಗ್ಬಿಡು ಸ್ವಾಮಿ, 2000 ರೂಪಾಯಿ ನೋಟ್ ಇದು, ಇದನ್ನ ತಗೊಂಡು 1 ಲೀಟರ್ ಎಣ್ಣೆ ಕೊಡಿ, 1 ಕೆಜಿ ಟೊಮೆಟೊ ಅಂತ ಯಾರು ಬೂದಿ ಆಯ್ತು. ಬೂದಿ ಆಯ್ತು, ಕಥೆ ಮುಗಿದೋಯ್ತು. ಇದು ಬ್ರಹ್ಮವಿದ್ಯೆಯ ಮಹಿಮೆ, ಬ್ರಹ್ಮಜ್ಞಾನದ ಮಹಿಮೆ. ಯತ್ ಸಾಮರ್ಥ್ಯಾತ್ ಬ್ರಹ್ಮಜ್ಞಾನ ಬಂತು ಅಂತ ಆಗಿಬಿಟ್ರೆ ಅದರಿಂದ ಬ್ರಹ್ಮಜ್ಞಾನಿಗೆ ಪುಣ್ಯ ಪಾಪ ಎರಡೂ ನಾಶವಾಗುತ್ತೆ. ಏನ್ ಮಹಾ ಪುಣ್ಯ ಪಾಪ ನಾಶವಾಗಿಬಿಟ್ರ ಸಾಕ? ಸಾಕು. ಅವುಗಳೇ ಸಂಸಾರ ಕಾರಣ ಭೂತೆ, ಸಂಸಾರಕ್ಕೆ ಜನ್ಮಾಂತರ ಪ್ರಾಪ್ತಿಗೆ ದೇಹಾಂತರ ಪ್ರಾಪ್ತಿಗೆ ಸುಖ ದುಃಖ ರೂಪವಾದಂತ ಸಂಸಾರಕ್ಕೆ ಕಾರಣಭೂತೆ ಕಾರಣವಾದದ್ದು ಯಾವುದು? ಪುಣ್ಯ ಪಾಪ. ಇಂಥ ಸಂಸಾರಕ್ಕೆ ಕಾರಣವಾಗಿರುವ ಪುಣ್ಯ ಪಾಪ ಎರಡೂ ಕೂಡ ಸುಡ್ಭೂಮಿ ಮಾಡುತ್ತೆ. ಯಾವುದು? ಬ್ರಹ್ಮವಿದ್ಯಾ. ಏನ್ ಬ್ರಹ್ಮಜ್ಞಾನ ಬಂದ್ಬಿಟ್ರೆ ಅರಮನೆ ಸಿಕ್ಕತ್ತೆ ಅಲ್ವಾ, ಕೈ ತುಂಬಾ ದುಡ್ಡು ಬರ ಎಲ್ಲ ಯಾವುದು ಅಲ್ಲ. ಬ್ರಹ್ಮಜ್ಞಾನದಿಂದ ಬ್ರಹ್ಮಜ್ಞಾನಿಯು ತಾನು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವ ಎಲ್ಲ ಪುಣ್ಯ ಪಾಪಗಳನ್ನು ಸುಡ್ಬೂದಿ ಮಾಡ. ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾ ಕುರುತೆ ತಥಾ ಭಗವಂತನ ವಾಣಿಯಲ್ಲಿ, ಯಥ ಇದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಕೇಳಿದ್ದಾನೆ ರಾಮ ರಾಮ ಜ್ವರ ಇದೆ ನೋಡಿ. ಮತ್ತೊಮ್ಮೆ ಮತ್ತೆ ಇತ್ತಂ ಮಹಾಭಾಗ ಬ್ರಹ್ಮ ವಿದ್ಯಾ ಯತ್ ಸಾಮರ್ಥ್ಯಾತಿ ಅಸ್ಯ ವಿದುಷ ಸುಕೃತ ದುಷ್ಕೃತೆ ಉಭೇ ಸಂಸಾರ ಕಾರಣಭೂತೆ ವಿಧೂಯೇತೆ. ಎರಡು ಕೂಡ ಚಟ್ನಿ, ಪುಣ್ಯ ಪಾಪಗಳು ಭಸ್ಮವಾಗಿ ಹೋಗುತ್ತವೆ. ತೇಜ ಅಸ್ಯ ಸುಹೃದ್ ನಿಮಿಷೇತೆ ಇತಿ. ಆ ಪುಣ್ಯ ಪಾಪ ಎಲ್ಲಿ ಹೋಗುತ್ತವೆ ಅಂದ್ರೆ ಅವನನ್ನು ಬಿಟ್ಟೋಯ್ತು. ಆ ಎರಡು ಪುಣ್ಯ ಪಾಪ ಕರ್ಮಗಳು ಅವನ ಸ್ನೇಹಿತರು ಶತ್ರುಗಳು ಅಲ್ಲಿ ಸೇರ್ಕೊಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸ್ತುತ್ಯರ್ಥಂಚ ಅಸ್ಮಿನ್ ಸಂಕೀರ್ತನೆ ಹಾನಾನಂತರ ಭಾವಿತ್ವೇನ ಉಪಾಯನಸ್ಯ ಕ್ವಚಿತ್ ಶ್ರುತತ್ವಾದಿ ಅನ್ಯತ್ರಾಪಿ ಹಾನ ಶ್ರುತೌ ಉಪಾಯನ ವೃದ್ಧಿ ಮನ್ಯತೆ ಸ್ತುತಿ ಪ್ರಕರ್ಷ ಲಾಭಾಯ. ಇಲ್ಲಿ ಬ್ರಹ್ಮಜ್ಞಾನಿ ಬಿಟ್ಬಿಡ್ತಾನೆ ಇಷ್ಟೇ ಹೇಳಿದೆ. ಆದರೂ ಕೂಡ ಇನ್ನೊಂದ್ ಕಡೆ ಹೇಳಿರುವಂತೆ ಇಲ್ಲೂ ಅವಶ್ಯವಾಗಿ ಆ ಬ್ರಹ್ಮಜ್ಞಾನಿ ಬಿಟ್ಟದ್ದನ್ನ ಇನ್ಯಾರೋ ತಗೊಳ್ತಾರೆ ಎಂದು ಅರ್ಥವನ್ನು ಮಾಡ್ಬೇಕು.
ಒಟ್ಟಿನಲ್ಲಿ ಇವನಿಗೆ ಸಂಬಂಧಪಟ್ಟಿಲ್ಲ ಅಂತ ಅರ್ಥ. ಇದು ಸ್ತುತಿ ಪ್ರಕರ್ಷ ಲಾಭಾಯ, ಹೊಗಳುವುದಕ್ಕಾಗಿ ಬಂದಿರುವಂತ ವಾಕ್ಯ. ನಮ್ಮ ಮುಖ್ಯವಾಗಿ ಬೇಕಾದದ್ದು ಈ ವಾಕ್ಯ ಮತ್ತೊಮ್ಮೆ ಓದ್ತೇವೆ ನೋಡಿ. ಇದನ್ನ ನನ್ನ ಪರಮ ಪೂಜ್ಯ ಸದ್ಗುರುಗಳು ತುಂಬಾ ಚೆನ್ನಾಗಿ ಕಟ್ ಮಾಡ್ಬಿಡಿ. ಇತ್ತಂ ಮಹಾಭಾಗ ಬ್ರಹ್ಮವಿದ್ಯಾ, ಯಾರು ಬ್ರಹ್ಮವಿದ್ಯೆಯನ್ನ ಹೊಂದಬೇಕು ಅಂತ ಹೊಂದಿದ್ದಾರೋ, ಯಾರು ಮುಮುಕ್ಷುಗಳು, ಯಾರು ತತ್ವ ಜಿಜ್ಞಾಸ ಸನ್ಯಾಸಿಗಳು, ಅವರಿಗೆ ಕಿವಿ ಮಾತು. ನೋಡ್ರಪ್ಪ, ಬ್ರಹ್ಮವಿದ್ಯಾ ಎನ್ನುವಂತಹದ್ದು ಸಾಮಾನ್ಯವಾದ ವಿದ್ಯೆಯಲ್ಲ, ಯಾವುದೋ ಇಂದ್ರ ಪದವಿಯನ್ನ ಕೊಡುವಂತಹ ವಿದ್ಯೆಯಲ್ಲ. ನಿಮ್ಮನ್ನ ಸಂಸಾರ ಕೂಪಕ್ಕೆ ತಳ್ಳುತ್ತಿರುವ ಪುಣ್ಯ ಪಾಪ ಕರ್ಮಗಳನ್ನ ಸುಡ್ಬೂದಿ ಮಾಡುವ ಏಕೈಕ ವಿದ್ಯಾ ಎಂದರೆ ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯಾ ಬಂದರಿಂದಲೇ ಮನುಷ್ಯನಿಗೆ ಸಂಸಾರ ಭಾವ, ಸಂಸಾರಕ್ಕೆ ಕಾರಣ ಪುಣ್ಯ ಪಾಪ ಕರ್ಮ. ಸಂಸಾರಕ್ಕೆ ಕಾರಣವಾಗಿರುವ ಪುಣ್ಯ ಪಾಪ ಕರ್ಮಗಳನ್ನ ಧ್ವಂಸ ಮಾಡಾಕ್ಬಿಡುತ್ತೆ ಅಂತೇಳಿ ಹೊಗಳುವುದಕ್ಕಾಗಿ ಬಂದದ್ದೇ ಹೊರತು ಅವನ್ ಬಿಡ್ತಾನೆ ಅಂತಲಾಗಲಿ ಮತ್ತೊಬ್ಬರು ತಗೊಳ್ತಾರೆ ಅಂತಲಾಗಲಿ ಹೇಳುವುದು ಮುಖ್ಯವಲ್ಲ. ಸ್ತುತ್ಯರ್ಥಂ, ಸ್ತುತಿಗೋಸ್ಕರವಾಗಿ ಬಂದಿದೆ. ಕ್ವಚಿತ್ ಶ್ರುತತ್ವಾತಿ ಅನ್ಯತ್ರಾಪಿ, ಒಂದ್ ಕಡೆ ಹೇಳಿ ಮತ್ತೊಂದ್ ಕಡೆ ಹೇಳಿಲ್ಲ ಎನ್ನುವುದು ಮುಖ್ಯವಲ್ಲ. ಸರಿ, ಇದು ಸ್ತುತಿ ಪ್ರಕರ್ಷ ಲಾಭಾಯ, ಸ್ತುತಿಯನ್ನ ಪ್ರಕರ್ಷ ಮಾಡುವುದಕ್ಕಾಗಿ ಬಂದಿದೆ. ಪ್ರಸಿದ್ಧ ಚ ಅರ್ಥವಾದಾಂತರಾಪೇಕ್ಷ ಅರ್ಥವಾದಾಂತರ ಪ್ರವೃತ್ತಿ. ಈಗ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಮುಂದಿನ ಭಾಗದಲ್ಲಿ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಉದಾಹರಣೆ ತಗೋತಾ ಇದ್ದಾರೆ. ಈ ಸದ್ಯಕ್ಕೆ ಏಕವಿಂಶೋವ ಇತ ಅಸಾವಾದಿತ್ಯ, ಈ ಸೂರ್ಯನನ್ನ ಏಕವಿಂಶ ಇಪ್ಪತ್ತೊಂದನೇ ತತ್ವ ಅಂದ್ಬಿಟ್ಟು ಹೊಗಳು ಕೇಳ್ತಾ ಇದ್ದಾರೆ. ಸೂರ್ಯ ಇಪ್ಪತ್ತೊಂದನೆಯವನು ಅಂತ ಕೇಳಿದ್ರೆ ಕಥಂ ಹಿ ಇಹ ಏಕವಿಂಶತ ಆದಿತ್ಯಸ್ಯ ವಿಧೀಯೇತ ಅನಪೇಕ್ಷ ಮಾಡಿ ಅರ್ಥವಾದ ಅಂತಾರೆ. ಒಂದು ಅರ್ಥವಾದವನ್ ಹೊಗಳುವುದಕ್ಕಾಗಿ ಮತ್ತೊಂದು ಅರ್ಥವಾದವನ್ನ ತಂದಿರುವಂತೆ ಪ್ರಕೃತದಲ್ಲಿ ಬ್ರಹ್ಮವಿದ್ಯಾ ಮಹಿಮೆಯನ್ನ ಕೊಂಡಾಡುವುದಕ್ಕಾಗಿ ಅವನು ಬಿಡ್ತಾನೆ, ಇನ್ನೊಬ್ಬರು ತಗೊಳ್ತಾರೆ ಅಂತ ಹೇಳ್ತಾರೆ. ಅವ್ನು ಬಿಡುವುದು ಮುಖ್ಯವಲ್ಲ, ಮತ್ತೊಬ್ಬರು ತೆಗೆದುಕೊಳ್ಳುವುದು ಮುಖ್ಯವಲ್ಲ, ಬ್ರಹ್ಮವಿದ್ಯಾ ಸ್ತುತಿಯೇ ಮುಖ್ಯವಾದದ್ದು. ಸೂರ್ಯನು ಹೇಗೆ ಏಕವಿಂಶ ಇಪ್ಪತ್ತು ಇಪ್ಪತ್ತೊಂದಿನಾಗಿದ್ದಾನೆ ಅಂದ್ರೆ ಅದು ಹೇಳ್ತಾ ಇದ್ದಾರೆ. ದ್ವಾದಶ ಮಾಸ ಹನ್ನೆರಡು ಮಾಸಗಳು, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವಿಜ ಕಾರ್ತಿಕ ಮಾರ್ಗಶಿಷ್ಯ ಪುಷ್ಯ ಮಾಘ ಫಾಲ್ಗುಣ. ಅದೇ ರೀತಿಯಲ್ಲಿ ದ್ವಾದಶ ಮಾಸಗಳು ಪಂಚ ಋತವ, ಐದು ಋತುಗಳು, ಹಿಮಂತ ಋತು ಶಿಶಿರ ಋತು ಎರಡನ್ನು ಬಂದ್ ಮಾಡಿದ್ದಾರೆ. ವಸಂತ ಋತು, ಗ್ರೀಷ್ಮ ಋತು, ಶರದ್ ಋತು, ಹಿಮಂತ ಋತು, ಶಿಶಿರ ಋತು ಅಂತ ಹೇಳಿ ಆ ಐದು ಋತುಗಳು. ಅನಂತರ ತಯ ಇಮೇ ಲೋಕ, ಮೂರು ಲೋಕಗಳು. ಹೀಗಾಗಿ ಅಸಾವಾದಿತ್ಯ ಏಕ ವಿಂಶ ಹನ್ನೆರಡು ಒಂದೈದು ಹದಿನೇಳು ಹದಿನೇಳು ಇಪ್ಪತ್ತಾಯ್ತು. ದ್ವಾದಶ ಮಾಸಗಳು, ಪಂಚ ಋತುಗಳು, ಮೂರು ಲೋಕಗಳು, ಎಲ್ಲವನ್ನು ಮೀರಿ ನಿಂತವನೇ ಇಪ್ಪತ್ತೊಂದನೆಯ ಸೂರ್ಯ. ಸೂರ್ಯನ ಹೊಗಳುವುದಕ್ಕಾಗಿ ಬಂದಿದೆ. ನಿಜವಾಗಿ ನೋಡಿದರೆ ಸೂರ್ಯನನ್ನು ಮೀರಿದ ತತ್ವ ಮೋಕ್ಷ ಸ್ವರೂಪ. ತತ್ವ ಜಿಜ್ಞಾಸು ಸಾಧಕರಿಗೆ ಮೋಕ್ಷದ ಬಗ್ಗೆ ಒಂದು ಸರಿಯಾಗಿರುವಂತಹ ಕಲ್ಪನೆ ಬರು. ಮೋಕ್ಷ ಎನ್ನುವಂತಹದ್ದು ಸಕಲ ಬಂಧನಗಳಿಂದಲೂ ಕೂಡ ತಪ್ಪಿಸಿಕೊಂಡು ಪರಮ ಸಾಯುಜ್ಯದಲ್ಲಿ, ಪರಮ ಸಾವ್ಯದಲ್ಲಿ, ಆನಂದ ಸ್ವರೂಪದಲ್ಲಿ ಪರಬ್ರಹ್ಮ ಸ್ವರೂಪನಾಗಿ ಬಿಡಿದುಕೊಳ್ಳುವಿಕೆ. ಇದನ್ನು ಹೊಗಳುವುದಕ್ಕಾಗಿ ಪುಣ್ಯ ಪಾಪಗಳ ಅಭಾವವನ್ನು ಹೇಳ್ತಾ ಇದ್ದೀವಿ. ತಥಾ ತಿಷ್ಟು ಭವತಃ ಸೇಂದ್ರಿಯತ್ವಾಯ ಇತ್ಯೇವ ಮಾದೆ ವಾದಿಷು. ಇಂದ್ರಿಯಂ ವೈ ತಿಷ್ಟು ಒಟ್ಟಿನಲ್ಲಿ ಇಲ್ಲಿ ಸ್ತೋತ್ರ ಮಾಡುವುದಕ್ಕಾಗಿ ಬಂದಿದೆ. ಅರ್ಥವಾದದಲ್ಲಿ ಒಂದನ್ನು ಹೊಗಳುವುದಕ್ಕಾಗಿ ಇನ್ನೊಂದು ಅರ್ಥವಾದವನ್ನು ತಂದಿರುವಂತೆ. ವಿದ್ಯಾ ಸ್ತುತ್ಯರ್ಥತ್ವಾಚ ಅಸ್ಯ ಉಪಾಯನವಾದಸ್ಯ ಕಥಂ ಅನ್ಯದೀಯೇ ಸುಕೃತ ದುಷ್ಕೃತೆ ಅನ್ಯೈ ಉಪೇಯೇತೆ ಇತಿ ನ ಅತೀವ ಅಭಿನಿವೇಶವ್ಯ. ಇಲ್ಲಿ ಬ್ರಹ್ಮವಿದ್ಯೆಯನ್ನ
ಹೊಗಳುವುದಕ್ಕಾಗಿ ಬಂದಂತಹ ಪ್ರಸಂಗವಾದ್ದರಿಂದ ಬ್ರಹ್ಮಜ್ಞಾನಿಯ ಪುಣ್ಯ ಪಾಪ ಕರ್ಮಗಳನ್ನ ಮತ್ತೊಬ್ಬರು ಹೇಗೆ ಹೊಂದುತ್ತಾರೆ ಆಕ್ಷೇಪಣೆ ಮಾಡಬಾರದು. ಅದು ಮುಖ್ಯವೇ ಅಲ್ಲ. ತಾತ್ಪರ್ಯವೇನು? ಬ್ರಹ್ಮ ವಿದ್ಯಾ ಮಹಿಮೆ ಬದುಕಿರುವಾಗಲೇ ತಮೇವಂ ವಿದ್ವಾನ್ ಅಮೃತ ಏ ಭವತಿ ಅಂತ ಹೇಳ್ತಾ ಇದ್ದಾರೆ. ಉಪಾಯನ ಶಬ್ದ ಶೇಷತ್ವಾತ್ ಇತಿ ಚ ಶಬ್ದ ಶಬ್ದಂ ಸಮುಚ್ಚಾರಯನ್ ಸ್ತುತ್ಯರ್ಥಾಮೇವ ಹಾನೋಪಾಯನಾನುವೃತ್ತಿಂ ಸೂಚಯತಿ. ಇಲ್ಲಿ ಹಾನೋಪಾದಾನ ಮುಖ್ಯವಲ್ಲ, ಹಾನ ಉಪಾಯನಗಳು ಮುಖ್ಯವಲ್ಲ, ಮತ್ತೇನು ಬ್ರಹ್ಮವಿದ್ಯಾ ಸ್ತುತಿಯೇ ಮುಖ್ಯವಾಗಿದೆ ಎನ್ನುವುದನ್ನ ಉಪಾಯನ ಶಬ್ದ ಶೇಷತ್ವಾದ ಎನ್ನುವಂತಹ ವಾಕ್ಯದಲ್ಲಿ ಶಬ್ದ ಎನ್ನುವ ಶಬ್ದವನ್ನೇ ಬಳಸಿದ್ದಾರೆ. ಬಹಳ ತಸ್ಮಾತ್ ಗುಣೋಪಸಂಹಾರ ವಿಚಾರ ಪ್ರಸಂಗೇನ ಸ್ತುತಿ ಉಪಸಂಹಾರಾರ್ಥ ಪ್ರದರ್ಶನಾರ್ಥ ಇದಂ ಸೂತ್ರ. ಆದ್ದರಿಂದ ಇಲ್ಲಿ ಗುಣೋಪಸಂಹಾರ ಪ್ರಕರಣದಲ್ಲಿ ತೆಗೆದುಕೊಂಡು ಬ್ರಹ್ಮವಿದ್ಯೆಯ ಮಹಿಮೆಯನ್ನ ಬ್ರಹ್ಮವಿದ್ಯೆಯ ಗರಿಮೆಯನ್ನ ಹೇಳುವುದಕ್ಕಾಗಿ ಬಂದಂತಹ ಸೂತ್ರವಿದು. ಆದ್ದರಿಂದ ಬ್ರಹ್ಮಜ್ಞಾನಿಯಾದವನು ಪುಣ್ಯ ಪಾಪ ಕರ್ಮಗಳೆಲ್ಲವನ್ನೂ ನಾಶ ಮಾಡಿಕೊಂಡು ಬ್ರಹ್ಮ ಸ್ವರೂಪವನ್ನೇ ಹೊಂದುತ್ತಾನೆ ಅಂತ ಹೇಳುತ್ತಾ ಒಂದು ಉದಾಹರಣೆ ಕೊಡ್ತಾರೆ. ಪೂರ್ವಮೀಮಾಂಸಾ ಉದಾಹರಣೆ ಸಾಕ್ ನಮಗೆ. ಆ ತಾತ್ಪರ್ಯವನ್ನು ಅರ್ಥ ಮಾಡಿಕೊಂಡು ಎಲ್ಲಾ ಮುಮುಕ್ಷುಗಳು ಕೂಡ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಬೇಕು. ಈ ಬ್ರಹ್ಮವಿದ್ಯಾ ಸಂಪತ್ತಿನಿಂದಲೇ ಮೋಕ್ಷ ಪ್ರಾಪ್ತಿ ಮಾನವ ಜನ್ಮದ ನಿಜವಾದ ಗುರಿ ಎನ್ನುವುದನ್ನ ಭಗವತ್ಪಾದ ಶಂಕರರು ಈ ಸೂತ್ರ ಭಾಷ್ಯದಲ್ಲಿ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಭಾಗವನ್ನ ಸಂಪನ್ನಗೊಳಿಸುತ್ತಾ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಅಧಿಕರಣಕ್ಕೆ ಪಂಚ ವಿಷಯಗಳನ್ನ ನೋಡೋಣ. ಅಧಿಕರಣಕ್ಕೆ ಕೆಲವು ಕಡೆ ಬ್ರಹ್ಮಜ್ಞಾನಿಯು ಪುಣ್ಯ ಪಾಪಗಳನ್ನು ಬಿಡುತ್ತಾನೆ, ಅದನ್ನ ಪುಣ್ಯವನ್ನ ಅವನ ಸ್ನೇಹಿತರು ತೆಗೆದುಕೊಳ್ತಾರೆ, ಪಾಪವನ್ನ ಶತ್ರುಗಳು ಅಂತ ಹೇಳಿದ್ದಾರೆ. ಕೆಲವು ಕಡೆ ಬ್ರಹ್ಮಜ್ಞಾನಿ ಬಿಟ್ಟು ಬಿಡ್ತಾನೆ ಅಂತ ಹೇಳಿ ಏನು ಹೇಳಲಿಲ್ವಲ್ಲ ಅಂದ್ರೆ ಈ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ ಬ್ರಹ್ಮಜ್ಞಾನಿ ಬಿಟ್ಟ ಪುಣ್ಯ ಪಾಪಗಳನ್ನ ಬೇರೆಯವರು ತಗೊಳ್ತಾರೋ ತಗೊಳ್ಳುವ ಅಂತಂದ್ರೆ ತೆಗೆದುಕೊಳ್ಳುವುದಿಲ್ಲ. ಯಾಕೆ ಹೇಳದಿರುವುದರಿಂದ ಅಂದ ಸಿದ್ಧಾಂತಗಳು ಹೇಳ್ತಾ ಇದ್ದಾರೆ. ಹಾಗೇನ್ ಬೇಕಾಗಿಲ್ಲ, ಅದು ಮುಖ್ಯ ವಿಚಾರವೇ ಅಲ್ಲ. ಬ್ರಹ್ಮಜ್ಞಾನಿ ಪುಣ್ಯ ಪಾಪ ಕರ್ಮಗಳನ್ನು ಬಿಡುತ್ತಾನೆ, ಮತ್ತೊಬ್ಬರು ತೆಗೆದುಕೊಳ್ಳುತ್ತಾರೆ ಎನ್ನುವುದರಲ್ಲಿ ತಾತ್ಪರ್ಯವಿಲ್ಲ. ಬ್ರಹ್ಮಜ್ಞಾನದ ಮಹಿಮೆ ಏನಪ್ಪ? ಇತ್ತಂ ಮಹಾಭಾಗ ಬ್ರಹ್ಮ ವಿದ್ಯಾ. ಯಾವುದು ಆ ಇಂಥ ಮಹಿಮೆ ಉಳ್ಳದ್ದು? ಬ್ರಹ್ಮಜ್ಞಾನ. ಅದರಿಂದ ಸಂಸಾರಕ್ಕೆ ಕಾರಣವಾಗಿರುವ ಪುಣ್ಯ ಪಾಪ ಎರಡು ಸುಡ್ಭೂರಿ ಆಗುತ್ತವೆ ಎನ್ನುವುದೇ ತಾತ್ಪರ್ಯ. ಆದ್ದರಿಂದ ತತ್ವ ಜಿಜ್ಞಾಸುಗಳಾದ ಮುಮುಕ್ಷುಗಳಾದಂತಹ ಸನ್ಯಾಸಿಗಳು ಪುಣ್ಯ ಪಾಪ ಕರ್ಮಗಳಿಂದ ದೂರರಾಗಿ ಬ್ರಹ್ಮವಿದ್ಯೆಯನ್ನೇ ಹೊಂದಿ ಕೃತಾರ್ಥರಾಗಬೇಕು. ಬ್ರಹ್ಮವಿದ್ಯೆಯೇ ಸಂಪತ್ತು, ಮೋಕ್ಷವೇ ನಿಜವಾಗಿರುವಂತಹ ಫಲ ಎನ್ನುವುದನ್ನು ತಿಳಿಸಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಭಾಗಕ್ಕೆ ಮಂಗಳವನ್ನು ಮಾಡ್ತಾ ಇದ್ದೇನೆ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರಮತಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮತಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶರ್ಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯ ಸರ್ವೋಪಪ್ಲವರಹಿತ
ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಗುಂಶ್ಚ ಪ್ರಹಿಣೋತಿ ತಸ್ಮೈ ತಗುಂಹದೇವ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರು ವೈ ಶರಣಮಹಂ ಪ್ರಪದ್ಯೆ. ಓಂ ಶಾಂತಿ ಶಾಂತಿ ಶಾಂತಿ.